ಅನ್ನೋ ಬಗ್ಗೆ ಕೇಳಿದ್ರಿ. ಕರ್ಮ ಅಂದರೆ ಏನು ಅಂತ ಪ್ರಶ್ನೆ. ಕರ್ಮ ಅಂದರೆ ಏನು ನಿಮ್ಮ ಪ್ರಶ್ನೆ, ನಿಮ್ಮ ದೃಷ್ಟಿಯಲ್ಲಿ ಕರ್ಮದ ಬಗ್ಗೆ ಯಾಕೆ ಪ್ರಶ್ನೆ ಬಂತು? ನೀವು ಏನು ಕ್ರಿಯೆ ಮಾಡ್ತೀರೋ ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಅದು ಕರ್ಮದ ಬಗ್ಗೆ ಪ್ರಶ್ನೆ ಯಾಕೆ ಬಂತು? ಏನೇ ಮಾಡಿದರೂ ಪರಿಣಾಮ ಬೀರುತ್ತದೆ ಅಲ್ವಾ? ಸೊ ಪರಿಣಾಮ ಬಿದ್ದರೆ ಏನಾಗುತ್ತೆ ನಿಮಗೆ? ಏನೇ ಮಾಡಿದ್ರೆ ಪರಿಣಾಮ ಬೀರುತ್ತದೆ. ಬೇಕಂದ್ರೆ ಮಾಡುತ್ತಾನೆ, ಏನೋ ಒಂದು ಬೇಕಂದ್ರೆ ಮಾಡೋದು, ಏನೋ ಆಯಿತು ಆಗಲ್ಲ. ಸೊ ನಿಮಗೆ ಆ ಪರಿಣಾಮ ಬಿದ್ದರೆ ಏನಾಯಿತು, ನಿಮ್ಗೆ ಏನಾಯಿತು, ನಿಮ್ಗೇನು ಡಿಫ್ರೆನ್ಸ್ ಆಯಿತು? ಕರ್ಮಕ್ಕೆ ಕರ್ಮಫಲ ಬರ್ತದೆ. ಆ ಕರ್ಮಫಲ ಬಂದಾಗ ನಿಮ್ಗೇನಾಗತ್ತೆ? ಸುಖ ದುಃಖಗಳನ್ನ ಅನುಭವಿಸ್ತೀರ, ಹೌದಲ್ಲ? ಸೊ ಅದೇ ಅವ್ರ ಪ್ರಶ್ನೆ ಅಲ್ಲಿ ಇಲ್ಲೋದ್ರು, ಡಾಕ್ಟರ್ ಅಶ್ವಿನ್ ಇಲ್ಲೋದ್ರು. ಓಕೆ, ಸೊ ಅವ್ರ ಪ್ರಶ್ನೆ ಕೇಳಿದ್ದು ಅದೇ, ಸುಖ ದುಃಖಗಳನ್ನ ಅನುಭವಿಸ್ತೇವೆ ಅಂತ ಹೇಳಿದರು. ಕರ್ಮ ಮಾಡಿದಾಗ ಕರ್ಮಫಲ ಅನುಭವಿಸಬೇಕಾಗಿ ಬರ್ತದೆ. ಸೊ ಯಾವುದೇ ಫಲ ಅನುಭವಿಸದೆ ಕರ್ಮ ಮಾಡಲಿಕ್ಕೆ ಸಾಧ್ಯ, ಬದುಕಲಿಕ್ಕೆ ಸಾಧ್ಯನಾ? ಆಗಲ್ಲ ಅಲ್ವಾ? ಸೊ ಈಗ ನಿಮ್ಮ ಪ್ರಶ್ನೆ ಏನು, ಕರ್ಮದ ಬಗ್ಗೆ ತಿಳ್ಕೊಂಡು ನೀವೇನು ಮಾಡಬೇಕು ಆಗಿದೆ? ಪ್ರಶ್ನೆ ಆಗಲ್ಲ, ಅವ್ರು ಕೇಳಿದ್ರು ಏನು ಮಾಡಿದ್ರು ಒಳ್ಳೇದಾಗಲ್ಲ ಅಂತಲನ್ನ, ತೊಂದರೆಗಳೇ ಬರುತ್ತೆ ಅಂತಲನ್ನ ಏನು ಕೇಳಿರ್ಬೋದು. ಸೊ ಕರ್ಮದ ಬಗ್ಗೆ ತಿಳ್ಕೊಂಡು ನಿಮ್ಗೆ ಏನು ಆಗ್ಬೇಕಾಗಿದೆ ಅಂತ ಪ್ರಶ್ನೆ. ತಿಳ್ಕೊಳ್ಳೋದಕ್ಕೂ ಕರ್ಮ ಮಾಡೋಕ್ಕೂ ಏನು ಸಂಬಂಧ ಇದೆ? ಇವಾಗ ಈ ಕರ್ಮ ಕರ್ಮ ಫಲ ಇದ್ರದ್ದೇನೆಲ್ಲ ನೀನು ತಿಳ್ಕೊಂಡು ಏನ್ ಮಾಡ್ತೀಯ, ಯಾತಕ್ಕೆ ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಆಗುತ್ತೆ, ಮಾಡ್ತಾ ಇರ್ತೀವಿ, ಕಷ್ಟ ಬರುತ್ತೆ, ಅದ್ರದ್ದು ಕರ್ಮ ಹೊಸ್ಕೊತೀವಿ, ಹೋಗುತ್ತೆ ಇನ್ನೊಂದ್ಸತಿ. ನೀ ತಿಳ್ಕೊಂಡು ಏನ್ ಮಾಡ್ತೀಯಪ್ಪ, ಕರ್ಮದ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮ್ಗೆ ಏನ್ ಡಿಫರೆನ್ಸ್ ಆಗುತ್ತೆ, ನಿಮ್ಗೆ ಏನ್ ಉಪಯೋಗ ಆಗುತ್ತೆ ಅಂತ ಪ್ರಶ್ನೆ ಅಲ್ವಾ? ಗೊತ್ತಿಲ್ಲ ಅಂದ್ರೆ ದಿನ ಕರ್ಮ ಮಾಡ್ತಾ ಇದೀರಾ, ಆ ಕೆಲಸ ಮಾಡ್ತಾರೆ, ಈ ಕೆಲಸ ಮಾಡ್ತಾರೆ, ಕರ್ಮದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅರ್ಥ ಏನೇವು? ಇದೆಲ್ಲ ಕರ್ಮ ಮಾಡುವಾಗ ಫಲಾಪೇಕ್ಷೆ ಇಲ್ಲದೆ ಮಾಡ್ಬೇಕು ಅನ್ನೋದೆಲ್ಲ ಗೊತ್ತಿರಲ್ವಲ್ಲ, ಅದರಿಂದ ಅದು ಪ್ರಶ್ನೆ. ಕರ್ಮ ಮಾಡೋದು ಕರ್ಮದ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂತ ಅಲ್ವಾ? ನಿಮ್ಗೆ ಯಾವುದೇ ವಿಷಯದ ಬಗ್ಗೆ ತಿಳ್ಕೊಬೇಕಾದ್ರೂ ಒಂದು ಅದ್ರ ಫಲದ ಬಗ್ಗೆ ತಿಳ್ಕೊಬೇಕು, ಅದರಿಂದ ಮಾಡಿ ತಿಳ್ಕೊಂಡ್ರೆ ಏನಾಗುತ್ತೆ ಅಂತ. ಈಗ ನೋಡಿ, ಯಾವುದೇ ಸ್ತೋತ್ರ, ವಿಷ್ಣು ಸಹಸ್ರನಾಮ ಸ್ತೋತ್ರ ಮಾಡಿ, ಮೊದಲು ಕರೆಕ್ಟಾಗಿ ಹೇಳ್ಬಿಡ್ತಾರೆ ಫಲಶ್ರುತಿ ಏನದು. ಎಲ್ಲ ಸ್ತೋತ್ರಗಳಲ್ಲಿ ಫಲಶ್ರುತಿ ಇದೆ ತಾನೆ, ಇದನ್ನು ತಿಳ್ಕೊಂಡ್ರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಫಲಶ್ರುತಿ ಇದ್ದರೆ ಮಾಡ್ತಿದ್ರ ಸ್ತೋತ್ರ? ಸ್ತೋತ್ರ ಮಾಡೋದು ಇಂಪಾರ್ಟೆಂಟ್, ಫಲಶ್ರುತಿ ಇಂಪಾರ್ಟೆಂಟೋ? ಅದ್ರ ಬೆನಿಫಿಟ್ ಏನು ಅಂತ, ಕರ್ಮದ ಬಗ್ಗೆ ತಿಳ್ಕೊಂಡ್ರೆ ಬೆನಿಫಿಟ್ ಏನು ಅಂತ ಪ್ರಶ್ನೆ. ಓಕೆ, ಸೊ ಇದು ಪ್ರಶ್ನೆಗೆ, ನಿಮ್ಮ ಪ್ರಶ್ನೆಗೂ ಉತ್ತರ ಇದೆ ಇಲ್ಲಿ. ಕರ್ಮದ ಬಗ್ಗೆ ಮಾಡಿದ್ರೆ, ಕರ್ಮದ ಬಗ್ಗೆ ತಿಳ್ಕೊಂಡ್ರೆ ಬೆನಿಫಿಟ್ ಏನು ಅಂತ. ಅವ್ರ ಪ್ರಶ್ನೆ ಏನಂದರೆ, ನನಗೆ ಜೀವನದಲ್ಲಿ ಯಾರು ಬೈದರೆ, ಬೇಜ ದುಃಖ ಏನೋ 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 ಮಾತಾಡ್ತಾರೆ, ಏನೋ ಮಾಡಿದ್ರೆ ದುಃಖ ಆಗುತ್ತೆ, ಆಯಿತಾ? ಸೊ ಇದಕ್ಕೆ ಜೀವನದಲ್ಲಿ ನಾವು ದುಃಖ ಆಗದೆ ಆನಂದವಾಗಿ ಜೀವನ ಮಾಡೋದು ಕಲಿಬೇಕು, ಅದೇ ಜೀವನ, ಹೌದಾನೆ? ಅದೇ ತಾನೇ ಅಧ್ಯಾತ್ಮ. ಆಧ್ಯಾತ್ಮ ಸತ್ತ ಮೇಲೆ ಏನಾಗುತ್ತೋ ಅದು ನಮ್ಗೆ ಗೊತ್ತಿಲ್ಲ, ಬದುಕಿದ್ದಾಗ ಆನಂದಮಯವಾಗಿರಬೇಕು ಅಂತ. ಅದು ಕೆಲವ್ರಿಗೆ ಗೊತ್ತಿದೆ, ಅದಕ್ಕೆ ಅವ್ರ ಹೆಸರಲ್ಲಿ ಆನಂದ ಅಂತ ಸೇರಿಸ್ಕೊಂಡ್ಬಿಡ್ತಾರೆ. ಆನಂದ ಅಂತ ಸೇರಿಸ್ಕೊಂಡ್ಕೊಳ್ಳೋ ಹೆಸರು ಆನಂದ, ಜೀವನ ಆನಂದ ಆಗತ್ತಾ? ಗೊತ್ತಿದ್ರು ತಾನೇ ಬಂದ್ಬಿಡುತ್ತೆ. ಸೊ ಆನಂದಮಯವಾಗಿ ಜೀವನ ಮಾಡ್ಬೇಕಂತ, ಆಯ್ತಾ? ಅಂದರೆ ಆನಂದಮಯವಾಗಿ ಜೀವನ ಮಾಡ್ಬೇಕೇನು, ಜೀವನದಲ್ಲಿ ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ಸಂತೋಷ ಬರಲಿ, ನನಗೆ ಎಫೆಕ್ಟ್ ಆಗಬಾರದು. ಅರ್ಥ ಆಯ್ತಾ? ನಾವು ಜೀವನದಲ್ಲಿ ಏನೋ ಮಾಡಲೇಬೇಕಾಗುತ್ತೆ, ಬೆಳಗಿನ ಸಾಯಂಕಾಲದಲ್ಲಿ ಏನೋ ಒಂದು ಮಾಡಬೇಕಾಗುತ್ತೆ, ಏನೋ ಮಾಡಿದ್ರೆ ಒಂದು ಫಲ ಬರ್ತದೆ, ಕರೆಕ್ಟಾ? ಆ ಫಲ ಬಂದರೆ ಆ ಫಲದಿಂದ ನಮಗೆ ಎಫೆಕ್ಟ್ ಆಗುತ್ತೆ, ಹೌದಲ್ಲ? ಏನೋ ಒಂದು ಒಳ್ಳೇದಾಗುತ್ತೆ ಮಾಡ್ತೀವಿ, ಅದು ಕೆಟ್ಟದಾಗುತ್ತೆ, ಕೆಟ್ಟದಾಗುತ್ತೆ, ಕೆಟ್ಟ ಏನೋ ಒಂದು ಏನೋ ಬರಬೇಕು,
ಅನ್ಎಕ್ಸ್ಪೆಕ್ಟೆಡಾಗಿ ಬಂದ್ಬಿಡ್ತದೆ. ಸೊ ಹಾಗಾಗ್ಬಿಟ್ಟು ಕರ್ಮದ ಬಗ್ಗೆ ತಿಳ್ಕೊಂಡಾಗ ಜೀವನದಲ್ಲಿ ಏನೇ ಮಾಡಲಿ, ಏನೇ ಬರಲಿ, ಏನೇ ಹೋಗಲಿ, ಶಾಂತಿಯುತವಾಗಿ ಇರೋದು ಹೇಗೆ ಅಂತ ತಿಳ್ಕೊಳಕ್ಕೆ ಆಗುತ್ತೆ. ಅದಕ್ಕೆ ಕರ್ಮದ ಬಗ್ಗೆ ತಿಳ್ಕೊಬೇಕು. ಅರ್ಥ ಆಯ್ತಾ? ಸೊ ಈಗ ನಿಮ್ಗೆ ಶಾಂತಿ ಇದೆಯಾ? ಏನಾದರೂ ಮಾಡಿದಾಗ ಏನೊಂದು ಏನು ಬರಬೇಕಾದ ಬಂತು, ಏನೋ ಒಳ್ಳೆ ಬರಬೇಕಾದ ಬಂತು, ಇಲ್ಲ ಕೆಟ್ಟದ್ದು ಬಂತು, ನಿಮ್ಮ ಶಾಂತಿ ಇದೆಯಾ? ಈಗ ಇಲ್ಲ, ಅಶಾಂತಿ ಆಗ್ತದೆ. ನೋಡಿ, ಮೊದಲು ಕರ್ಮ ಮಾಡೋದು ಯಾರು ಅಂತ ತಿಳ್ಕೊಳ್ಳೋಣ. ಕರ್ಮ ಮಾಡೋದು ಯಾರು? ಯಾವ ನಾವು ಅಂತ ಪ್ರಶ್ನೆ. ಯಾವ ನಾವು ಅಂತ ಇಷ್ಟು ದಿವಸ ನಾನು ಹೇಳಿ ಸುಸ್ತಾಗ್ಬಿಟ್ಟೆ. ಹೇಳಿ ಸುಸ್ತಾಗಿದೆ ನನಗೆ. ಏನು ಹೇಳಿದೆ? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ನಾನು ಅನ್ನೋದು ಶುದ್ಧ ಚೈತನ್ಯ, ಅದು ಏನು ಮಾಡಲ್ಲ, ಅದು ಆತ್ಮ. ನೀವು ನಾನು ಇಲ್ಲಿ ಏನಾದ್ರು ಬದಲಾವಣೆ ಇದೆಯಾ ಯಾವಾಗಾದರೂ? ನಾನು ಇದರಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ ನಿಮ್ದ್ರಲ್ಲಿ? ಇಲ್ಲ. ಅಶ್ವಿನಿ, ನಾನು ಕತೆ ಗೊತ್ತಾ ನಿಮಗೆ? ಗೊತ್ತಾ? ನೀವು ನಿಮ್ಮ ಮೆಡಿಕಲ್ ಇದು ಮೆಡಿಕಲ್ ಕಲಿತಾಗ ಎಲ್ಲಿ ಎಲ್ಲಿದ್ದೀರಿ ನೀವು? ಈಗ ಎಲ್ಲಿದ್ದೀರಾ? ಈಗಂದರೆ ಈಗ ಅಮೆರಿಕದಲ್ಲಿ ಅಲ್ವಾ? ಎಷ್ಟು ವರ್ಷ ಆಯ್ತು? 40 ವರ್ಷ ಆಯ್ತಾ? 40 ಇಯರ್ಸ್ ಆಯ್ತಾ? 40 ಇಯರ್ಸ್ ಕೆಳಗೆ ನೀವು ಮೈಸೂರಲ್ಲಿದ್ದೀರಿ, 40 ಇಯರ್ಸ್ ಈಗ ಅಮೆರಿಕದಲ್ಲಿದ್ದೀರಾ. ಇದ್ದದ್ದು ಯಾರು? ಯಾರು ರೀ ಇದ್ದದ್ದು? ಮೈಸೂರಲ್ಲಿದ್ದವ್ರು ಯಾರು? ಆಮೇಲೆ ನೀವು ಮದುವೆ ಆದ ಯಾರನ್ನ? ಅವ್ರು ಮದುವೆ ಆದ ಯಾರನ್ನ? ಅದು ನೀವು ಮದುವೆ ಆದ ಯಾರನ್ನ? ನೋಡಿ, ಮದುವೆ ಕಲ್ತದ್ದು ಯಾರಂದ್ರೆ ಕೇಳಿ ಹ್ಞೂ ಅಂತ ಹೇಳ್ದ, ಮದುವೆ ಆದ್ರೆ ಕೇಳಿ ಹ್ಞೂ ಅಂತ ಸ್ವಲ್ಪ ತಲೆಗೆ ಬಂತು. ನೋಡಿಯಪ್ಪ, ನೀವು 40 ವರ್ಷ ಕೆಳಗೆ ಮೈಸೂರಲ್ಲಿ ಕಲ್ತಾಗ ನಿಮ್ಮ ಬಾಡಿ ಇದೇ ಆಗಿತ್ತಾ? ಬಾಡಿ ಚೇಂಜ್ ಆಗಿಬಿಟ್ಟಿದೆ. ಮೈಂಡ್ ಇದೇ ಇತ್ತ? ಇಂಟ್ಲೆಕ್ಟು ಹಾಗಿದ್ದರೆ ಮೈಸೂರಲ್ಲಿ ಕಲ್ತವ್ರು ಯಾರು, ಅಮೆರಿಕದಲ್ಲಿ ಇದ್ದವ್ರು ಯಾರು? ಅವ್ರನ್ನ ಮದುವೆ ಆದಾಗ ಇದ್ದ ಶರೀರ ನಿಮ್ಗೆ ಹಾಗೆ ಇದೆಯಾ? ಮನಸ್ಸು ಹಾಗೆ ಇದೆಯಾ? ಬುದ್ಧಿ ಇಲ್ಲ. ಮೊದಲೇ ಇಲ್ಲ ಆಯ್ತಾ? ಸೊ ಹಾಗಿದ್ರೆ ಮೈಸೂರಲ್ಲಿದ್ದವ್ರು ಯಾರು, ಅಮೆರಿಕದಲ್ಲಿ ಇರೋರು ಯಾರು? ಇದು ಯಾವ ನಾನು? ನಮ್ಮ ಎನಿ ನಮ್ಮ ಯಾವುದೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಎರಡು ಪಾರ್ಟ್ ಇದೆ. ಒಂದು ಅನ್ಚೇಂಜಿಂಗ್ ಪಾರ್ಟ್, ಮತ್ತೊಂದು ಚೇಂಜಿಂಗ್ ಪಾರ್ಟ್. ಒಂದು ಬದಲಾಗದಿರುವ ಭಾಗ ಮತ್ತು ಬದಲಾಗುವ ಭಾಗ. ಬದಲಾಗುವ ಭಾಗ ದೇಹ ಮನಸ್ಸು ಬುದ್ಧಿ ಆಯ್ತಾ? ದೇಹ ಮನಸ್ಸು ಬುದ್ಧಿ. ಬದಲಾಗದಿರುವ ಭಾಗಕ್ಕೆ ಆತ್ಮ ಅಂತ ಹೇಳೋದು. ನೀವು ನಾನು ಮೈಸೂರಲ್ಲಿದ್ದೆ ಅಂತ ಹೇಳಿದಾಗ ಈಗ ಬದಲಾಗುವ ದೇಹ ಕೇಳ್ತಾ ಇದ್ರು, ಬದಲಾಗದಿರೋ ಆತ್ಮ ಕೇಳ್ತಾ ಇದ್ರು? ಬದಲಾಗದ ಲೆಕ್ಕನೇ ಇಲ್ಲಲ್ಲ. ಮೈಸೂರಲ್ಲಿದ್ದವ್ರು ಯಾರೋ, ಬೆಂಗಳೂರು ಅಮೆರಿಕಲ್ಲಿದ್ದವ್ರು ಯಾರೋ, ದೇಹ ಬದಲಾಗ್ಬಿಡಿದೆ. ಅದು ಬೇರೆ ದೇಹ. ನಿಮ್ಮ ಆ ದೇಹ ಅವ್ರದ್ದು ಎಷ್ಟಿದು? 1980 ಮಾಡೆಲ್ ಅದು. ಇದು 2018 ಮಾಡೆಲ್. ಅದು ಎರಡು ಒಂದೇನಾದು? ದೇಹ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಬುದ್ಧಿ ಬದಲಾಗಿದೆ ಆಯ್ತಾ? ಎಲ್ಲ ಬದಲಾಗಿದೆ. ಕೆಲವರು ಹೆಂಡತಿನ ಬದಲಾಗ್ತಾರೆ, ಗಂಡನ ಬದಲಾಗ್ತಾರೆ, ಅದು ಬೇರೆ. ಈ ಕಸ್ತಿದ ಅದು ಆಗಿಲ್ಲ, ಆದರೆ ಅದು ಬದಲಾಗಿಬಿಟ್ಟಿದೆ. ಆ್ಯಕ್ಚುಲಿ ಅವ್ರು ಮದುವೆ ಆದವ್ರು ಬೇರೆ, ಈಗಿದ್ದವ್ರು ಬೇರೆ, ಅದು ನಿಮ್ಗೆ ಗೊತ್ತಿಲ್ಲ. ನೋಡಿ ಅವ್ರನ್ನ, ಆ ಮದುವೆದಾಗ ಅವ್ರು ಹಾಗೆ ಇದ್ರೇನ್ರಿ? ಆ ದೇಹ ಆಗಿತ್ತಾ? ಮನಸ್ಸಾಗಿತ್ತಾ? ಬುದ್ಧಿ ಆಗಿತ್ತಾ?
ಹಾಗೆ ನೀವು ಮದುವೆ ಆಗಿದೆ ಯಾರನ್ನ? ನೀವು ಮದುವೆ ಆದವರು ಹಾಗೆ ಇದ್ರೇನ್ರಿ? ದೇಹ, ಮನಸ್ಸು, ಬುದ್ಧಿ, ನೀವು ಮದುವೆ ಆಗಿದೆ ಯಾರನ್ನ? ಸೊ ನೋಡಿ, ನಮ್ಮ ಲೈಫಲ್ಲಿ ಥ್ರೂ ಔಟ್ ಅವರ್ ಲೈಫ್ ದರ್ ಇಸ್ ಅನ್ಚೇಂಜಿಂಗ್ ರಿಯಾಲಿಟಿ, ಬದಲಾಗದ ರಿಯಾಲಿಟಿ. ಅದು ಯಾವುದು? ಆತ್ಮ. ಮತ್ತು ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇರುತ್ತೆ. ದೇಹ, ಮನಸ್ಸು, ಬುದ್ಧಿ ಕ್ಷಣ ಕ್ಷಣಕ್ಕೆ ಬದಲಾಗುತ್ತೆ. ನಿಮ್ಮ ಡಾಕ್ಟ್ರಿಗೆ ಗೊತ್ತು, ಡಾಕ್ಟರ್ ನೋಡೋ ಮುಂಚೆ ಬ್ಲಡ್ ಪ್ರೆಷರ್ ಇಷ್ಟು, ನೋಡಿದ್ಕೊಳ್ಳೆ ಬ್ಲಡ್ ಪ್ರೆಷರ್ ಜಾಸ್ತಿ, ಒಂದು ಕ್ಷಣದಲ್ಲಿ ಬದಲಾಗ್ಬಿಡ್ತು ದೇಹ. ಅರ್ಥ ಆಗ್ತೀಯಾ? ದೇಹ, ಮನಸ್ಸು, ಬುದ್ಧಿಗಳು ಕ್ಷಣ ಕ್ಷಣಕ್ಕೆ ಬದಲಾಗ್ತಿದ್ದಾವೆ. ಹಾಗಿದ್ದರೆ ಇಷ್ಟು ಅರ್ಥ ಆಗುವಾಗ ನೀವು ಮೈಸೂರಲ್ಲಿ ಇದ್ದೇನಾ ಅಂತ ಹೇಳೋರು ಯಾರಪ್ಪ? ನನಗೆ ಹೇಳಿ ನೋಡೋಣ. ನಿಮ್ಮ ದೇಹ, ಮನಸ್ಸು, ಬುದ್ಧಿಗಳು ಒಂದು ಅಂಶನೂ ಅದಿಲ್ಲ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸ್ಟಿಲ್ ಯು ಕ್ಲೇಮ್ ದಟ್ ಯು ಆರ್ ಇನ್ ಮೈಸೂರು. ಅದೇನದು? ಅನ್ಚೇಂಜಿಂಗ್ ಆತ್ಮಕ್ಕೆ ಮೈಸೂರು ಏನು, ಬೆಂಗಳೂರು ಏನು, ಅಮೆರಿಕಾ ಏನು, ಅದು ಎಲ್ಲಿ ಇರೋದು? ಎಲ್ಲ ಕಡೆ ಇದೆ. ಅದು ಮೆಮೊರಿ ಇಸ್ ಎ ರೆಕಾರ್ಡ್, ಬಟ್ ಇಟ್ಸ್ ನಾಟ್ ಯು. ಇವರು ಇದು ನಿಮ್ಮ ಮೊಬೈಲ್ ಫೋನ್ ಸೆಲ್ಫಿ ಫೋಟೋ ನೀವಾ? ಹಾಗಿದ್ರೆ ವಾಟ್, ಹೂ ಇಸ್ ಕ್ಲೇಮಿಂಗ್ ದಟ್ ಐ ವಾಸ್ ನಮ್ಮ ಇಂಡಿಯಾ, ಇದು ಮೈಸೂರು? ಯಾರ್ರಿ ಅಪ್ಪ? ಆತ್ಮ ಈ ಆತ್ಮಕ್ಕೆ ಆಯ್ತಾ? ನೀವು ಮೈಸೂರಲ್ಲಿದ್ದೆ ಅಂತ ಕ್ಲೇಮ್ ಮಾಡ್ತೀರಾ? 40 ವರ್ಷಕ್ಕೆ ನಾನು ದಾವಣಗೆರೆಯಲ್ಲಿದ್ದೆ ನಾನು ಅಂತ ಕ್ಲೇಮ್ ಮಾಡ್ತೇನೆ. ನಾನು ತಾನು ಆತ್ಮದ ಬಗ್ಗೆ ಹೇಳ್ತಾನೆ. ಆತ್ಮ ದಾವಣಗೆರೆಯಲ್ಲಿ ಇರ್ತದೆ, ಮೈಸೂರಲ್ಲಿ ಇರ್ತದೆ, ಅಮೆರಿಕಾದಲ್ಲಿ, ಲಂಡನ್ನಲ್ಲಿ ಇರ್ತದೆ, ಎಲ್ಲ ಕಡೆ ಇರ್ತದೆ. ಸೊ ಇದು ಆತ್ಮ ಮೈಸೂರಲ್ಲಿ ಇತ್ತು ಅಂತ ಹೇಳೋದಕ್ಕೆ ನೀವು ಅರ್ಥನೇ ಇಲ್ಲ. ಇದ್ದದ್ದು ಯಾರು? ಏನು ಪ್ರಶ್ನೆ ಅರ್ಥ ಆಯ್ತು ಹೇಳಿ? ಆ ಸೊ ಈ ಕ್ವಶನ್ ನಿಮ್ಮ ಆನ್ಸರ್ ಏನು? ಇದ್ದದ್ದು ಕೇವಲ ಇಲ್ಯೂಷನ್. ಈಗೋ, ಈಗೋ ಅಂತ ಹೇಳಲ್ಲ, ಇದನ್ನೆಲ್ಲ ಕ್ಲೇಮ್ ಮಾಡ್ತಿರೋ ಈಗೋ. ಆ ಈಗೋಗಿ ಯಾವುದು ಇಲ್ಲ, ಬಟ್ ಎಲ್ಲ ಇಟ್ ಕ್ಲೇಮ್ಸ್ ಇಟ್ಸ್ ಮೀ ಮೀ ಅಂತ. ನಥಿಂಗ್ ಬಿಲಾಂಗ್ಸ್ ಟು ಇಟ್, ಬಟ್ ಸ್ಟಿಲ್ ಇಟ್ ಕ್ಲೇಮ್ಸ್. ಎಲ್ಲ ಇದನ್ನ ಹಾಕ್ಬಿಟ್ಟು ಒಂದು ಸ್ಟೋರಿ ಹೇಳ್ಬಿಡ್ತದೆ, ನಾನೇ ಮೈಸೂರಲ್ಲಿದ್ದೆ ಅಂತ. ಆಯಿತಾ? ಅದು ಈಗೋ, ವಿಚ್ ಇಸ್ ನಾಟ್ ಎ ರಿಯಾಲಿಟಿ. ಅದರ್ವೈಸ್ ನೋ ಬಡಿ ವಾಸ್ ಇನ್ ಮೈಸೂರ್, ನೋ ಬಾಡಿ, ಬಿಕಾಸ್ ಯುವರ್ ಬಾಡಿ ಹ್ಯಾಸ್ ಚೇಂಜ್. ಆಯಿತಾ? ಕಾನ್ಷಿಯಸ್ನೆಸ್ ಇಸ್ ಆಲ್ವೇಸ್ ದೇ. ದರ್ ಇಸ್ ಎ ಕ್ಲೇಮರ್, ಆ ಕ್ಲೇಮರಿಗೆ ಈಗೋ ಅಂತ ಹೇಳೋದು. ಓಕೆ, ಅದನ್ನ ಬಗ್ಗೆ ಆಲೋಚನೆ ಮಾಡೋದು. ಇವಾಗ ನಿಮ್ಮ ಪ್ರಶ್ನೆಗೆ ಅವ್ರ ಪ್ರಶ್ನೆಗೆ ಉತ್ತರ ಕಂಬೈನ್ ಮಾಡ್ತಾ ಇದ್ದೇನೆ. ಆಯಿತಾ? ಈಗ ನಮ್ಮಲ್ಲಿ ಆತ್ಮ ಅಂತಿದೆ, ಅದು ಯಾವ ಕಾಲಕ್ಕೂ ಬದಲಾಗೋದಿಲ್ಲ, ಸದಾ ಕಾಲ ಶಾಶ್ವತವಾಗಿರ್ತದೆ. ಅದಕ್ಕೆ ನಾನು ಅಂತ ಹೇಳಿಕ್ಕೆ ಆಗೋದು ನಿಮ್ಗೆ. ಅದಕ್ಕೆ ಯಾಕಂದ್ರೆ ನಾನು ಯಾವಾಗಲೂ ಬದಲಾಗಲ್ಲ, ಹೌದಲ್ಲ? ನಾನು ಮೈಸೂರಲ್ಲಿದ್ದೆ, ನಾನು ಬೆಂಗಳೂರಿದ್ದೆ, ಅಂದರೆ ಬದಲಾಗಿದ್ರು ಏನೋ ಇದೆ ನಂದು. ಅಂದರೆ ಅನ್ಚೇಂಜಿಂಗ್ ಪಾರ್ಟ್ ಆಫ್ ಮೀ ಇಸ್ ದೇರ್. ಆ ಅನ್ಚೇಂಜಿಂಗ್ ಪಾರ್ಟ್ ಆಫ್ ಮೀಗೆ ಆತ್ಮ ಅಂತ ಹೇಳು. ಅರ್ಥ ಆಯ್ತಾ? ಅದು ನನಗೆ ಮಾತ್ರ ಅಲ್ಲ, ನಿಮಗೂ ಅದೇ, ನಮಗೂ ಅದು, ಎಲ್ರಿಗೂ ಒಂದೇ. ಅದು ಸರ್ವತ್ ಎಲ್ಲರೂ ಇರುವುದು. ನನಗೆ ಅದಕ್ಕೆ ಆತ್ಮ ಅಂತ ಹೇಳಿದ್ರೆ ಎಲ್ಲರೂ ಇರೋದಕ್ಕೆ ಪರಮಾತ್ಮ ಅಂತ ಹೇಳಿದ್ರು. ಆತ್ಮ ಬೇರೆ, ಪರಮಾತ್ಮ ಬೇರಲ್ಲ. ನನಗೆ ಸಂಬಂಧಪಟ್ಟಾಗೆ ಆತ್ಮ, ಎಲ್ಲರಿಗೆ ಸಂಬಂಧಪಟ್ಟಾಗೆ ಪರಮಾತ್ಮ. ನನಗೆ ಸಂಬಂಧಪಟ್ಟಾಗೆ ಶಿವ, ಎಲ್ಲರಿಗೆ ಸಂಬಂಧಪಟ್ಟಾಗೆ ಸದಾಶಿವ. ಆಯಿತಾ? ಯೂನಿವರ್ಸಲ್ ಆದಕ್ಕೆ ಪರಬ್ರಹ್ಮ ಅಂತ ಹೇಳಿ, ಪರಮಾತ್ಮ ಅಂತ ಹೇಳೋದು. ಇಂಡಿವಿಜುವಲ್ ಲೆಕ್ಕದಿಂದ ಆತ್ಮ. ಆಯಿತಾ? ಅದು ಬೇರೆ ಬೇರೆ ಅಲ್ಲ. ಸೊ ಆತ್ಮದಲ್ಲಿ ಟೈಮ್ ಮತ್ತು ಸ್ಪೇಸಲ್ಲಿ ಬದಲಾವಣೆ ಇಲ್ಲ. 10 ವರ್ಷದ ಕೆಳಗೆ, 30 ವರ್ಷಕ್ಕೆ, 40 ವರ್ಷ, 50 ವರ್ಷ, 1000 ವರ್ಷ, ಲಕ್ಷಾಂತರ ವರ್ಷ ಅದು ಬದಲಾಗುವುದಿಲ್ಲ. ಬದಲಾಗ್ತಿರೋದು ದೇಹ, ಮನಸ್ಸು, ಬುದ್ಧಿ. ಬಟ್ ದೇಹ, ಮನಸ್ಸು, ಬುದ್ಧಿ ಕ್ಲೇಮ್ ಮಾಡೋಕ್ಕೆ ಆಗಲ್ಲ ನಾನಿದ್ದೆ ಅಂತ. ಯಾಕಂದ್ರೆ ಅದಕ್ಕೆ ಕ್ಲೇಮ್ ಮಾಡೋ 40 ವರ್ಷಕ್ಕೆ, 40 ವರ್ಷದ ಮಾಡಲ್ ಕಾರು ಈಗಿನ ಮಾಡಲ್ ಬೇರೆ. ಸೊ ಹಾಗೆ ಕ್ಲೇಮ್ ಮಾಡೋರು ಯಾರು? ಆ ಕ್ಲೇಮ್ ಮಾಡೋರು ಈಗೋ ಅಂತ ಹೇಳೋದು. ಬರೀ ಕ್ಲೇಮ್ ಮಾಡೋದು ಮಾತ್ರ.
ಆಯ್ತಾ. ಈಗ ಈ ಕ್ಲೈಮ್ ಮಾಡೋದು ಹೇಗೆ ಮಾಡ್ತಾನೆ ಮತ್ತು ಹೇಗೆ ಹುಟ್ಟಿ ಬಂದ ಅಂತ ನೋಡೋಣ. ಕ್ಲೈಮ್ ಮಾಡೋನು ಹೇಗೆ ಬಂದ, ಹೇಗೆ ಹುಟ್ಟಿ ಬಂದ ಅಂತ ನೋಡೋಣ. ಸರಿನಾ? ನಿಮಗೆ ಮೂರು ಮಕ್ಕಳ ಕತೆ ಹೇಳಿದ್ದೆ ನಾನು. ಯಾರು ಮೂರು ಮಕ್ಕಳು? ದೇವರ ಮಗು. ನೀವು ಯಾರು? ಸಮಾಜದ ಮಗು. ದೇವರ ಮಗು ಅಂದರೆ ನಾವು ಹುಟ್ಟುವಾಗ ಮೂರು ಜನ ಹುಟ್ಟಿದ್ವಿ, ಮೂರು ಜನ ಬಂದ್ವಿ. ಮೊದಲದು ಚೈತನ್ಯ, ಚೈತನ್ಯ ನಿಮ್ಮ ದೇಹಕ್ಕೆ ಶರೀರಕ್ಕೆ ಚೈತನ್ಯ ಬಂತು, ಅದು ಭಗವಂತನ ಮಗು, ಶಿವನ ರೂಪ. ಶರೀರ ಅಪ್ಪ ಅಮ್ಮನ ರೂಪ, ಜೈವಿಕ ಮಗು ಅಥವಾ ಬಯಾಲಜಿಕಲ್ ಚೈಲ್ಡ್. ಮಡೆಗೆ ಮನಸ್ಸು ಬಂತು, ಅದು ಸಮಾಜದ ಮಗು. ಇದು ಮೂರು ಬಗ್ಗೆ ಎಲ್ರಿಗೆ ಗೊತ್ತಿದೆಯಾ? ನಿಮ್ಗೆ ಹೇಳಿದೆ ನಾನು. ಹಾಂ, ಹೇಳಿದನಿಲ್ಲ. ಅಲ್ಲಲ್ಲ, ಸಿ ಪ್ರಶ್ನೆ ಅಂದರೆ ನೀವು ಹುಟ್ಟಿದಾಗ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು? ಹುಟ್ಟಿದ್ದು ಒಂದು ಬಯಾಲಜಿಕಲ್ ಚೈಲ್ಡ್, ಕರೆಕ್ಟ್? ವಿಚ್ ಇಸ್ ಬಯಾಲಜಿಕಲ್ ಚೈಲ್ಡ್ ಇಸ್ ನಿಮ್ಮ ತಂದೆ ತಾಯಿಯರ ಶರೀರ ನಿಮ್ಗೆ ಬಂತು, ಹೌದಲ್ಲ? ನಿಮ್ಮ ತಂದೆ ತಾಯಿಯ ಕಾಂಟ್ರಿಬ್ಯೂಷನ್ ಎಷ್ಟಿದ್ರಲ್ಲಿ? ಜಸ್ಟ್ ಟೂ ಸೆಲ್ಸ್, ಎರಡೇ ಟೂ ಸೆಲ್ಸ್. ಒಂದು ಸೆಲ್ ತಂದೆಯಿಂದ, ಒಂದು ಸೆಲ್ ಒಂದೇ ಒಂದು, ಎರಡೇ ಸೆಲ್. ಆಯಿತಾ? ಆ ಟೂ ಸೆಲ್ಸ್ ಬಿಕೇಮ್ ಫೋರ್, ಫೋರ್ ಬಿಕೇಮ್ ಏಟ್. ಒಂದು ಮಾಂಸದ ಮುದ್ದೆ ಆಯಿತು ಮೂರ್ನಾಲ್ಕು ತಿಂಗಳಲ್ಲಿ. ಎರಡು ಎರಡಿದ್ದು ನಾಲ್ಕಾಯಿತು, ನಾಲ್ಕಿದ್ದು ಎಂಟಾಯಿತು, ಒಂದು ಮಾಂಸದ ಮುದ್ದೆ ಆಯಿತು. ಅದು ನಿಮ್ಮ ತಂದೆ ತಾಯಿ ಮಾಡಿದ್ದ? ಅವ್ರಿ ಪಾಪ ಎರಡು ಸಲ ಇದ್ದು ನಾಲ್ಕು ಸಲ ಮಾಡೋದು ಹೇಗಂತ ಗೊತ್ತಿಲ್ಲ. ಆಯ್ತಾ? ಅವ್ರಿಗೆ ಎರಡು ಸಲ ಕಾಂಟ್ರಿಬ್ಯೂಟ್ ಮಾಡಲಿಕ್ಕೆ ಗೊತ್ತಿದೆ, ಅದು ಕಾಂಟ್ರಿಬ್ಯೂಷನ್ ಮಾಡಿದ ಮುಂದೆ ಏನಂತ ಗೊತ್ತಿಲ್ಲ ಅವರಿಗೆ. ಅದು ಎರಡಿದ್ದು ನಾಲ್ಕು ಹೇಗಾಯಿತು, ನಾಲ್ಕಿದ್ದು ಎಂಟು ಹೇಗಾಯಿತು? ಆ ಎಂಟು ಮಾಂಸದ ಮುದ್ದೆಗೆ ಎಲ್ಲ ಒಂದು ಕಣ್ಣು ಬಂತಲ್ಲ, ಇಲ್ಲಿ ಬಂತಲ್ಲ, ಇಲ್ಲಿ ಯಾಕೆ ಬರಲಿಲ್ಲ? ಮೂಗು ಇಲ್ಲಿ ಯಾಕೆ ಬಂತು? ಮೂಗು ಇಲ್ಲಿ ಯಾಕೆ ಬರಲಿಲ್ಲ? ಆಯ್ತು, ಕಿವಿ ಎಲ್ಲಿ ಯಾಕೆ ಬಂತು? ಕಿವಿ ಇಲ್ಲಿ ಯಾಕೆ ಬರಲಿಲ್ಲ? ಅದಕ್ಕೆ ಡಾಕ್ಟರ್ ಕೇಳಿದ್ರೆ ಜಿನೆಟಿಕ್ ಮೆಟೀರಿಯಲ್ ಅಂತ ಹೇಳಿದ್ರು. ಮಹಾ ಜ್ಞಾನ ಇದ್ದ ಹಾಗೆ ಜಿನೆಟಿಕ್ ಮೆಟೀರಿಯಲ್ ಅಂದರೆ ಇಟ್ಸ್ ಅನ್ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ನ ಇಂಟೆಲಿಜೆನ್ಸ್ ಯೂಸ್ ಮಾಡಿದರೆ ಆ ಇನ್ಫಾರ್ಮೇಷನ್ ಅಲ್ಲೇ ಇಟ್ಸ್ ಡಾರ್ಮೆಂಟ್. ದರ್ ಇಸ್ ಎ ಯೂನಿವರ್ಸಲ್ ಇಂಟೆಲಿಜೆನ್ಸ್ ವರ್ಕಿಂಗ್ ವಿಚ್ ಇಸ್ ಗಿವಿಂಗ್ ಎ ಶೇಪ್ ಟು ದಟ್ ಬಾಡಿ. ನಾಟ್ ಓನ್ಲಿ ಒನ್ ಬಾಡಿ, ಇಟ್ಸ್ ಆಲ್ ಬಾಡೀಸ್ ಪರ್ಫೆಕ್ಟಾಗಿ ಶೇಪ್ ಕೊಡ್ತದೆ ಯಾವುದನ್ನು ಜಿನೆಟಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ರು. ಆ ಯೂನಿವರ್ಸಲ್ ಇಂಟೆಲಿಜೆನ್ಸ್ಗೆ ಜಗಜ್ಜನನಿ ಅಂತ ಹೇಳಿದ್ರು, ಆದಿಪರಾಶಕ್ತಿ ಅಂತ ಹೇಳಿದ್ರು, ಜಗನ್ಮಾತೆ ಅಂತ ಹೇಳಿದ್ರು. ಎಲ್ಲ ಪ್ರಾಣಿಗಳಿಗೆ ಅದು ಮಾಂಸದ ಬುದ್ಧಿನೇ ಆಗುತ್ತಾನೆ. ಎರಡು ಸಲ ನಾಲ್ಕಾಗುತ್ತೆ, ನಾಲ್ಕು ಮಾಂಸದ ಬುದ್ಧಿ ಆಗುತ್ತೆ. ಅದು ಕಣ್ಣು ಬರೋದು, ಕಿವಿ ಬರೋದು. ಒಂದು ಕಲ್ಲಿದೆ, ಅದು ಕಲ್ಲು ಕೆತ್ತಿ ಶಿಲ್ಪ ಮಾಡಬೇಕಾದ್ರೆ ಶಿಲ್ಪಿಗೆ ಇಲ್ಲೇ ಕಣ್ಣು ಮಾಡಬೇಕಂತ ಗೊತ್ತಿದೆ. ಅದಕ್ಕೆ ಇಂಟೆಲಿಜೆನ್ಸ್ ಬೇಕು. ಆ ಇಂಟೆಲಿಜೆನ್ಸಿಗೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಹೇಳ್ತಾರೆ, ಶಕ್ತಿ ಅಂತ ಹೇಳ್ತಾರೆ. ಆ ಶಕ್ತಿಗೆ ಜಗನ್ಮಾತೆ ಅಂತ ಹೇಳೋದು, ತಾಯಿ ಅಂತ ಹೇಳೋದು. ಆಯಿತಾ? ಕಡೆಗೆ ನಿಮ್ಮ ಹಾರ್ಟ್ ಬೀಟ್ ಮಾಡಲಿಕ್ಕೆ ಶುರು ಆಯಿತು. ಅದು ಹಾರ್ಟ್ ಬೀಟ್ ಮಾಡಿದ್ದು ಯಾರು? ಜೀನ್ಸಾ? ಜೀನ್ಸ್ ಅಲ್ಲ, ಆ ಯೂನಿವರ್ಸಲ್ ಇಂಟೆಲಿಜೆನ್ಸ್. ಅವ್ರು ಹಾರ್ಟ್ ಡಾಕ್ಟ್ರು, ಸ್ಟೆಂಟ್ ಹಾಕ್ತಾರೆ. ಆಯಿತಾ? ಹಾರ್ಟ್ ಏನೋ ಸತ್ತೋಗ್ಬಿಟ್ಟು ಸ್ವಲ್ಪ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ. ಆದರೆ ಅಲ್ಲಿ ಪ್ರಾಣ ಸಂಚಾಲನ, ಜೀವ ಸಂಚಾಲನ ಆಗಬೇಕಾದ್ರೆ ಆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಆಪರೇಟ್ ಆಗುತ್ತೆ, ಶಕ್ತಿ. ಯಾವುದೇ ಡಾಕ್ಟರು ನಿಮಗೆ ಆ ಪ್ರಾಣ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಾಣ ಶಕ್ತಿಗೆ ಜಗನ್ಮಾತೆ ಅಂತ ಹೇಳೋದು. ಯೂನಿವರ್ಸಲ್ ಇಂಟೆಲಿಜೆನ್ಸ್, ಸುಪ್ರೀಮ್ ಇಂಟೆಲಿಜೆನ್ಸ್, ಇಟ್ ನೋಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ಟು ಬಿ ಡನ್ ಫಾರ್ ಎವ್ರಿ ಲಿವಿಂಗ್ ಬೀಯಿಂಗ್, ನಾಟ್ ಅ ಇಂಡಿವಿಜುವಲ್. ಆ ಜಗನ್ಮಾತೆ. ಸೊ ಭೌತಿಕ ತಂದೆ ತಾಯಿ ನಿಮಗೆ ಶರೀರ ಕೊಟ್ಟರು, ಅದಕ್ಕೆ ಕೊಟ್ಟದ್ದು ಭಾಳ ಕಡಿಮೆ ಕೆಲಸ, ಬರೀ ಎರಡು ಸೆಲ್ ಕೊಟ್ಟದ್ದು. ನಾನು ರೀ ಏನು ಹೇಳ್ದೆವು, ಆ ಮಗನ ಹೆತ್ತು ಹೊತ್ತು ಹೆತ್ತು ಬೆಳೆಸಿದಂತ ಸಾಕಿ ಸಲ ಬೆಳೆಸಿದಂತ ಈ ಕೊಟ್ಟದ್ದು ನೀವು ಬರೀ ಎರಡು ಸೆಲ್ ಅಷ್ಟೇ. ಆಯ್ತು, ಎರಡೇ ಸೆಲ್ ಕೊಟ್ಟದ್ದು. ಎರಡು ಸೆಲ್ ಕೊಟ್ಟದ್ದು ಆಯ್ತಾ? ನಿಮ್ಮ ಶರೀರದಲ್ಲಿ ಒನ್ ಬಿಲಿಯನ್ಸ್ ಆಫ್ ಸೆಲ್ಸ್ ಇದೆ, ಅದು ನಿಮ್ಗೆ ಕಾಂಟ್ರಿಬ್ಯೂಟ್ ಎರಡು ಸೆಲ್. ಎರಡು ಸೆಲ್ ಕೊಟ್ಟು ನಿಮ್ಗೇನೋ, ನಾನು ಮಗನ ನಾನೇ ಹೊತ್ತು ಹೆತ್ತು ಬೆಳೆಸಿದ್ದು ಅಂತ. ಅಲ್ಲ, ಹೊತ್ತದ್ದು ನೀವು, ಆದ್ರೆ ಬೆಳೆಸಿದ್ ನೀವಲ್ಲ ಒಳಗಡೆಯಿಂದ, ಅದು ತನ್ನಷ್ಟಾನೇ ಬೆಳೆದು
ಆ ಬೆಳೆಸುವ ಶಕ್ತಿ ಜಗನ್ಮಾತೆ ಅಂತ ಹೇಳೋದು. ಆ ಶರೀರ ಇದ್ರೆ ಸಾಕಾಗಲಿಲ್ಲ, ಆ ಶರೀರಕ್ಕೆ ಚೈತನ್ಯ ಬೇಕು. ಯಾವ ಡಾಕ್ಟ್ರಿಗೆ ಚೈತನ್ಯ ಕೊಡ್ಲಿಕ್ಕಾಗುತ್ತೆ? ಕಾನ್ಷಿಯಸ್ನೆಸ್. ಈಗ ಹಾರ್ಟ್ ಹಾಕ್ತಾರೆ, ಕಿಡ್ನಿ ಹಾಕ್ತಾರೆ, ಕಣ್ಣು ಹಾಕ್ತಾರೆ, ಲಿವರ್ ಹಾಕ್ತಾರೆ, ಬಟ್ ಕಾನ್ಷಿಯಸ್ನೆಸ್ ಹಾಕ್ಲಿಕ್ಕಾಗಲ್ಲ. ಯಾಕಂದ್ರೆ ಕಾನ್ಷಿಯಸ್ನೆಸ್ ಕೈಗೆ ಸಿಗಲ್ಲ. ಕಾನ್ಷಿಯಸ್ನೆಸ್ ಅಷ್ಟು ಅಪಿಯರ್ ಅಲಾಂಗ್ ವಿತ್ ದಿ ಯೂನಿವರ್ಸಲ್ ಲೈಫ್ ಫೋರ್ಸ್. ಆ ಕಾನ್ಷಿಯಸ್ನೆಸ್ಗೆ ಶಿವ ಅಂತ ಹೇಳೋದು, ಆ ಲೈಫ್ ಫೋರ್ಸ್ಗೆ ಶಕ್ತಿ ಅಂತ ಹೇಳೋದು. ಸೊ ಯೂನಿವರ್ಸಲ್ ಫಾದರ್ ಆ್ಯಂಡ್ ಮದರ್, ಶಿವಶಕ್ತಿ ಆ ಮಗುವಿಗೆ ಚೈತನ್ಯ ಕೊಟ್ಟರು. ಆಯಿತಾ? ಯೂನಿವರ್ಸಲ್ ಮದರ್ ಆ ಮಗುವಿಗೆ ಶರೀರ ಕೊಟ್ಟರು. ಆದರೆ ನೀವು ನೀವು ಬಯಾಲಜಿಕಲ್ ತಂದೆ ತಾಯಿ, ಮಗನಿಗೆ ಹೊತ್ತ ತಾಯಿ ತಂದೆ ತಾಯಿ, ಆ ಮಗುವಿಗೆ ಹಾಲು ಕೊಟ್ಟರಿ, ಆದರೆ ಮಗುವಿನ ಹೃದಯ ಬಡಿತ ನೋಡ್ಕೊಳ್ಳಿಲ್ಲ, ಆ ಮಗುವಿನ ಉಸಿರಾಟ ನೋಡ್ಕೊಳ್ಳಿಲ್ಲ, ಮಗುವಿನ ಕಿಡ್ನಿ ಆಪರೇಟ್ ಮಾಡ್ಕೊಂಡು ನೋಡ್ಕೊಳ್ಳಿಲ್ಲ, ಆ ಯೂನಿವರ್ಸಲ್ ಮದರು ಅದನ್ನು ನೋಡ್ಕೊಳ್ತಾ ಇರ್ತೀನ, ಹಾರ್ಟ್ ಬೀಟು, ಕಿಡ್ನಿ ಆಪರೇಷನು, ನಿದ್ದೆ ಬರೋದು, ಎಚ್ಚರ ಬರೋದು. ಸೊ ಈಗ ಬಯಾಲಜಿಕಲ್ ಮದರ್ ಮದರ ಹತ್ತನೋ ಹತ್ತಿರ ನಿಮಗೆ ದೈವಿಕ ತಾಯಿ ಹತ್ತಿರನೋ? ಬಟ್ ನೀವೇನು ಹೇಳ್ಕೊಳ್ತಿರ್ಕೊಡ್ತೀನೋ ನಿಮ್ಮ ನಿಮ್ಮ ಯಾವ ಅಮ್ಮನ ಬಗ್ಗೆ ಮಾಡೋದು ನಿಮ್ಮ ತಲೆಯಲ್ಲಿ? ನಿಮ್ಮ ತಲೆಯಲ್ಲಿ ಅಮ್ಮ ಅಂದ್ಕೊಳ್ಳಿ, ಯಾವ ಅಮ್ಮನ ಬರೋದು ತಲೆಯಲ್ಲಿ? ಹಾ, ಹೆತ್ತವರು. ಆದ್ರೆ ಹೊತ್ತವರು ತಲೆ ಬಂದಿಲ್ಲ, ಹೊತ್ತವರು ಹೊತ್ತವರು ಜಗಜ್ಜನನಿ. ಆಯ್ತಾ? ಹೆತ್ತದ್ದು ನೀವು, ಆದ್ರೆ ಹೊತ್ತವರು ಜಗಜ್ಜನನಿ. ಸಾಯುವವರೆಗೆ ಹೊತ್ಕೊಂಡು ತಿರ್ಗಳ್ತಾರವ್ರು. ನಿಮ್ಮ ಹಾರ್ಟ್ ಬೀಟು, ಕಿಡ್ನಿ, ಬ್ರೀತಿಂಗು, ಎಲ್ಲ ಎಲ್ಲ ಪ್ರತಿಯೊಂದು ನಿಮ್ಮ ಚಟುವಟಿಕೆ ಲೈಫ್ ಫೋರ್ಸ್, ಅದಕ್ಕೆ ಜಗಜ್ಜನನಿ ಅಂತ ಹೇಳೋದು. ನಿಮ್ಮೊಟ್ಟಿಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ಹೋಗ್ಬಿಟ್ರು, ಯಾವುದೋ ಊರಿಗೆ ಹೋಗ್ಬಿಟ್ರು, ಪಾಪ ಎಲ್ಲ ಒಂದು ಸ್ವಲ್ಪ ಕಾಲ ಇರ್ತಾರೆ, ಆಮೇಲೆ ಬೇರೆ ಬೇರೆ. ಆದರೆ ಸದಾಕಾಲ ನಿಮ್ಮ ಅಪ್ಪ ಇದಾನಲ್ಲಪ್ಪ, ಅವನು ಯಾರು? ಚೈತನ್ಯ, ಚಿದಾಭಾಸ ಆಗಿ ಶರೀರದಲ್ಲಿ ಚೈತನ್ಯ ಇದೆಲ್ಲ, ಅದು ಶಿವ. ಸೊ ನಿಮಗೆ ಅಪ್ಪ ಅಮ್ಮದ ಹೆಸರು ಕೇಳಿದ್ರು, ಯಾರ ಅಪ್ಪ ಅಮ್ಮದ ಹೆಸರು ಹೇಳ್ತಿದ್ದೀರಿ ನೀವು? ಹಾ, ಹೊತ್ತವರ ಹೆಸರಿಲ್ಲ, ಪ್ರಾಣ ಕೊಟ್ಟವ್ರ ಹೆಸರಿಲ್ಲ, ಆಯ್ತಾ, ದಿನ ನಡ್ಕೊಂಡು ನಡ್ಕೊಂಡು ಚಲಿಸ್ತವ್ರ ಹೆಸರಿಲ್ಲ. ಆತಕ್ಕೆ ಅವ್ರಿಗೆ ಏನು ಮಾಡ್ತೀರ? ಪೂಜೆ ಮಾಡ್ತೀರ, ಪೂಜೆ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಟ್ಟು. ಹಾ, ನಾವು. ಸೊ ಇದು ಶಿವ ಆ್ಯಂಡ್ ಶಕ್ತಿ ನಿಮ್ಮೊಳಗೆ ಸದಾ ಕಾಲ ಇದ್ದಾರೆ, ಅದೇ ಜಗಜ್ಜನನಿ ಶಿವ ಅಪ್ಪ ಅಮ್ಮ. ಸೊ ನಿಮ್ಗೆ ಎಷ್ಟು ಜನ ತಂದೆ ತಾಯಿ ಇರೋದು ಈಗ? ಒಂದು ಬಯಾಲಜಿಕಲ್ ಜೈವಿಕ, ಇನ್ನೊಂದು ದೈವಿಕ. ದೈವಿಕ ದೈಹಿಕ ಅಲ್ಲ, ದೈವಿಕ ದೈಹಿಕ ಮತ್ತು ದೈವಿಕ ದೈವಿಕ. ಆಯ್ತಾ? ಈಗ ಸ್ವಲ್ಪ ಕಾಲದಲ್ಲಿ ಶುರುವಾಯಿತು, ಇನ್ನೊಂದು ಮಗು ಬಂತು, ಅದೆಂಥದ್ದು ಸಮಾಜದ ಮಗು. ಮನಸ್ಸು ಬೆಳೆದು ಶುರುವಾಯಿತು, ಮನಸ್ಸು ಬೆಳೆದು ಶುರುವಾದಾಗ ಸಮಾಜದ ಮಗು ಬಂತು. ಇದಕ್ಕೆ ಎಷ್ಟು ಜನ ಅಪ್ಪ ಅಮ್ಮರು? ಸಿಕ್ಕು ಸಿಕ್ಕವರಲ್ಲ ಅಪ್ಪ ಅಮ್ಮ. ಆಯ್ತಾ? ಈ ಮಗು ಸಿಕ್ಕಾಬಿಟ್ಟು ಗಲಾಟೆ. ಈ ಬಯಾಲಜಿಕಲ್ ಚೈಲ್ಡ್ ಅಂದ್ರೆ ತಾಯಿ ತಂದಿದ್ದ ಮಗು, ಈ ಬಂದ ಮಗುವಿಗೆ ಕಷ್ಟ ಇದೆ, ಹೊಟ್ಟೆ ಹಸಿವಾಗುತ್ತೆ, ದೇಹಕ್ಕೆ ರೋಗ ಬರುತ್ತೆ, ಎಲ್ಲ ಬರುತ್ತೆ, ಅಷ್ಟೇ ಅದರದ್ದು. ದೈವಿಕ ಮಗುವಿಗೆ ಏನು ಸಮಸ್ಯೆ ಇಲ್ಲ, ಶಾಂತತೆ, ಆನಂದ. ಈ ಸಮಾಜದ ಮಗು ಬಂದ ಕೂಡಲೇ ಶುರು ಆಯ್ತಲ್ಲ ನಮಗೆ ದುಃಖ, ಅದು ಬೇಕು, ಇದು ಬೇಕು, ಅದು ಬೇಡ, ಇದು ಬೇಡ. ಆಯ್ತಾ? ಮಾನ ಮರ್ಯಾದೆ. ಆಯ್ತಾ? ಸೊ ಮೂರು ಮಕ್ಕಳು ನಿಮ್ಮಲ್ಲಿದ್ದಾರೆ. ಅದರಲ್ಲಿ ಮೊದಲನೇ ಮಗು, ಅದನ್ನು ನೀವು ಹುಟ್ಟಿದಾಗ ಮಗುವಿನಲ್ಲಿ ಎಂಥ ಮುಗ್ಧತೆ ಇದೆ, ಎಂಥ ಶಾಂತತೆ ಇದೆ, ಅದೇನದು? ಅದೇ ಶಿವಸ್ವರೂಪ. ನಿಮ್ಮ ಮಗುವಿಗೆ ಹುಟ್ಟಿದ್ಕೊಳ್ಳಿ ಏನು ಕೇಳ್ತೀರಿ ನೀವು? ಓ, ಮಗುವಿನ ಮೂಗಿದೆಯಲ್ಲ, ಅವ್ರ ಅಜ್ಜನ ತಾತನ ಹಾಗೆ ಇದೆ, ಆ ಕಿವಿ ನೋಡಿ ಅಪ್ಪನ ಹಾಗೆ ಇದೆ. ಆಯ್ತಾ? ಆ ಮಗುವಿನ ಶರೀರ ಅಪ್ಪ ಅಮ್ಮನಾಗಿದೆ, ಆದರೆ ನೀವು ಏನು ಹೇಳ್ತಾ ನೋಡ್ತಾ ಇಲ್ಲ, ಆ ಮಗುವಿನ ಶಾಂತತೆ ಇದೆಯಲ್ಲ ಅಪ್ಪನ ಹಾಗೆ ಇರೋದು, ಅದು ಶಿವನ ಹಾಗೆ. ಮಗುವಿನ ಆನಂದ ಇದೆಯಲ್ಲ, ಅದು ಶಿವನ ಹಾಗೆ. ಅಲ್ಲಿ ಅದ್ವೈತ ಆನಂದ, ಅಲ್ಲಿ ಮಗುವಿಗೆ ಹೊರಗೆ ಒಳಗೆ ಅಂತ ಗೊತ್ತಿಲ್ಲ. ಅದನ್ನು ಯಾರು ನೋಡಿದ್ರ? ಆ ನಿಜವಾದ ಅಪ್ಪನ ಆನಂದ ನೋಡಿದ್ರ? ನೋಡಿಲ್ಲ. ನೀವು ನೋಡ್ತಾ ಇದ್ದ ಮೂಗು, ಕಣ್ಣು, ಕಿವಿ, ನಾಲಿಗೆ, ಆಯ್ತಾ, ಕೈ, ಕಾಲು. ಆದರೆ ಆ ಮಗುವಿನಲ್ಲಿ ಆನಂದ ಇದೆಯಲ್ಲ, ಅದು ಶಿವಸ್ವರೂಪ, ಅದೇ ಶಿವ ಚೈತನ್ಯ. ನೀವು ಹುಟ್ಟಿದಾಗಲೇ ಬಂದ್ಬಿಡ್ತದೆ ಅದು. ಈ ಸಮಾಜದ ಮಗು ಬಂದ್ಕೊಳ್ಳಿ ಇವೆಲ್ಲ ಮರೆತು ಹೋಗ್ಬಿಡ್ತದೆ. ಈಗ ನೀವೇನಾಗ್ಬಿಟ್ರಿ? ಸಮಾಜದ ಮಗು. ಹಾಂ,
ಹೇಳಿದರೆ ಅಪ್ಪ ಅಮ್ಮ ಯಾರು ಅಂತಿದ್ರೆ ಜೈವಿಕ ತಂದೆ ತಾಯಿ, ದೈವಿಕ ತಂದೆ ತಾಯಿ ನೆನಪಿಲ್ಲ. ಆಯಿತಾ, ಅದೆಲ್ಲ ನೆನಪು ಮಾಡ್ಕೊಳ್ತೀರ, ಏನೋ ಭಜನೆ ಮಾಡ್ತೀರ, ಪೂಜೆ ಮಾಡ್ತೀರ, ಏನೋ ಮಾಡ್ತೀರ, ಬಟ್ ಆಗಲೂ ನಿಮ್ಗೆ ನೆನಪಿಲ್ಲ ಏನದು ಅವ್ರ ನಮ್ಮ ಬೇರೆ ಕಡೆ ಇರುತ್ತೆ, ಬಾಯಿ ಹೇಳ್ತಾ ಇರುತ್ತೆ ಭಜನೆ ಅಷ್ಟೇ. ನಿಮಗೆ ಆಗಲೂ ಆ ಅಪ್ಪ ಅಮ್ಮ ಇಲ್ಲಿದ್ದಾರೆ ಅನ್ನೋ ಅರಿವಿಲ್ಲ, ಅವ್ರು ಎಲ್ಲೋ ಇದ್ದಾರೆ ಅದು ಹೇಗೋ ಇದ್ದಾರೆ ಅಂತ ಕಲ್ಪನೆ. ಇಲ್ಲಿ ಶಾಂತ ಸ್ವರೂಪದಲ್ಲಿರೋ ಶಿವನ ಸ್ವರೂಪ ಕಲ್ಪನೆ ಇಲ್ಲ, ಯಾವುದೋ ಶಿವನ ಕಲ್ಪನೆ. ಜಗನ್ಮಾತೆ ನಿಮ್ಮ ಉಸಿರಾಡ್ತಾ ಇದ್ದಾಳೆ ಅದು ಕಲ್ಪನೆ ಇಲ್ಲ. ಅದನ್ನು ಯಾವುದೋ ರೀತಿಯ ಪೂಜೆ, ಯಾವುದೋ ರೀತಿಯ ಕಲ್ಪನೆ, ಸತ್ಯವಾದ ಬಗ್ಗೆ ಚಿಂತನೆಯೇ ಇಲ್ಲ. ಆ ಸತ್ಯವಾದ ಚಿಂತನೆಯೇ ಅನುಸಂಧಾನ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಕ್ಷುಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಆ ದೇವಿ ನಿಮ್ಮಲ್ಲಿ ಪ್ರತಿಯೊಂದು ಆ ದೇವಿಯೇ ಬಂದಿರೋದು. ನಿಮಗೆ ನಾಲಿಗೆ ಹೊರಳಾಡೋದು, ಕಣ್ಣಲ್ಲಿ ಕಣ್ಣು ಕಾಣೋದು, ಆಯಿತಾ, ಬುದ್ಧಿ ಕೆಲಸ ಮಾಡೋದು, ಹೊಟ್ಟೆ ಹಸಿವು ಆಗೋದು, ಆ ಕಲ್ಪನೆ ಇಲ್ಲ. ದೇವಿ ಹೀಗಿದ್ದಾರೆ ಅಂತೇಳಿ ದೇವಿ ದರ್ಶನ ಮಾಡಿ ಬಂದದ್ದು ಹೇಳಿ ಹೋಗೋದು, ಒಂದಿಷ್ಟು ಹಾರ ಹಾಕೋದು, ಪೂಜೆ ಮಾಡೋದು, ಬರೋದು. ಸದಾ ನಿಮ್ಮನ್ನು ಜೀವಂತವಾಗಿಟ್ಟಿದ್ದಲ್ಲ ಅದೇ ದೇವಿಯಪ್ಪ, ನಿಮ್ಮಲ್ಲಿ ಚೈತನ್ಯ ಇದೆ ಅದೇ ಶಿವ, ಬಟ್ ನಿಮ್ಮ ಕಲ್ಪನೆ ಶಿವನ ಕಲ್ಪನೆಯಿಂದ ನಾನು ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ. ಅರೇಪ್ಪ, ಇದೇ ಶಿವನ ದೇವಸ್ಥಾನ, ಇದೇ ಜಗನ್ಮಾತೆ, ಅದು ಮರ್ತೋಯ್ತು, ತಲೆ ಎಲ್ಲೆಲ್ಲೋ ಹೋಗ್ತಾ ಇದೆ. ಅರ್ಥ ಆಗ್ತೀಯಾ? ನಿಮ್ಮಲ್ಲಿ ಅಂಗ ಅಂಗಗಳಲ್ಲೇ ಆ ಜಗನ್ಮಾತೆ ಕೆಲಸ ಮಾಡ್ತಿದ್ದಾಳೆ. ಆ ಚೈತನ್ಯ ಶಿವ ನಿಮ್ಮಲ್ಲಿದ್ದಾನೆ ಶಾಂತ. ಬಟ್ ನಿಮ್ಮ ತಲೆಯಲ್ಲಿ ಶಿವ ಅಂದ್ರೆ ಏನೋ, ಶಕ್ತಿ ಅಂದ್ರೆ ಏನೋ, ಪೂಜೆ ಅಂದ್ರೆ ಏನೋ, ಏನೋ ಕಲ್ಪನೆಗಳು. ಅನುಸಂಧಾನ ಅಂದರೆ ಆ ನನ್ನಲ್ಲಿರುವ ಜಗನ್ಮಾತೆ ಹೇಗಿದ್ದಾಳೆ, ನನ್ನಲ್ಲಿರುವ ಶಿವ ಹೇಗಿದ್ದಾನೆ, ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಅನುಸಂಧಾನ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಲೈಫ್. ಮೂರು ಜನ ಮಕ್ಕಳು ಹುಟ್ಟಿದ್ರು, ಆದರೆ ಬಹಳ ಗಲಾಟೆ ಮಾಡ್ತಾ ಇರೋದು ಸಮಾಜದ ಮಗು. ನೀವು ಯಾರು ಇದ್ರಲ್ಲಿ ಮೂರರಲ್ಲಿ? ಸಮಾಜದ ಮಕ್ಕಳೇ. ಸಮಾಜದ ಮಗು ಬಂದದ್ದು ಕಡೆಗೆ, ದೇಹ ಇಲ್ದಿರೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ತಾಯಿ ಮಗು, ದೇಹ ಚೈತನ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ಆದ್ರೆ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿದೆ. ಸಮಾಜದ ಮಗು ಇಲ್ದಿದ್ರೆ ದೇಹ ಇರ್ಲಿಕ್ಕೆ ಸಾಧ್ಯ, ಚೈತನ್ಯ ಇರ್ಲಿಕ್ಕೆ ಸಾಧ್ಯ. ದೇಹ ಇಲ್ದಿದ್ರೆ ಚೈತನ್ಯ ಇರ್ಲಿಕ್ಕೆ ಸಾಧ್ಯ. ಹಾಗಿದ್ರೆ ಇರೋದು ಯಾವುದು? ಹಾ, ಸೊ ನಿಮ್ಮ ಕಲ್ಪನೆ ಏನು? ನಮ್ಗೆ ಕೇಳಿದ್ರೆ ಸಮಾಜದ ಮಗ ಅಂತ ಹೇಳ್ತೀರಾ, ಕೇಳಿದ್ರೆ ಅಪ್ಪ ಅಮ್ಮನ ಮಗು ಅಂತ ಹೇಳ್ತೀರಾ? ಅಲ್ಲ, ಒಬ್ಬೊಬ್ಬರು ಚೈತನ್ಯ ಇರಲ್ಲ, ದೇಹ ಇರುತ್ತೆ, ಉಸಿರು ಇರುತ್ತೆ ಅಂತ ಎಷ್ಟೋ ಮಕ್ಕಳು ಇರ್ತಾರೆ. ಅರೆ, ಉಸಿರಿದ್ದು ಉಸಿರಿದ್ರೆ ಅದು ಚೈತನ್ಯ ಇದೆ ಅಂತ ಲೆಕ್ಕ. ಚೈತನ್ಯ ಇದೆ, ಆದ್ರೆ ಅದನ್ನ ಏನು ಮಾಡ್ತಾ ವಿಕಲ ಆಗಿರುತ್ತಲ್ವಾ? ಅದು ಮಾತ್ಮ ಅದಲ್ಲ, ಅದು ಚೈತ, ಅದು ಕೆಲಸ ಅದು ಯಂತ್ರ, ದೈಹಿಕ ಯಂತ್ರ ಕೆಲಸ ಮಾಡ್ತಾ ಇಲ್ಲ, ಮೆಷಿನ್ ಕೆಲಸ ಮಾಡ್ತಿಲ್ಲ. ಅದು ಚೈತನ್ಯ ಇಲ್ದಿರ ಅದು ಉಸಿರಾಡದೆ ಆಗದೆ. ಚೈತನ್ಯ ಇದೆ, ಬಾಕಿ ಏನು ಇಲ್ಲ. ಅದೇ ರೀ, ಮೆಷಿನ್ ಕೆಲಸ ಮಾಡ್ತಾ ಇಲ್ಲ, ದೇಹ ಯಂತ್ರ ಕೆಲಸ ಮಾಡ್ತಾ ಇಲ್ಲ, ಯಂತ್ರ ಅದು ದೇಹ, ಅದು ಕೆಲಸ ಮಾಡ್ತಾ ಇಲ್ಲ, ಅದಕ್ಕೇನು ಮಾಡೋಕ್ಕಾಗತ್ತೆ? ಚೈತನ್ಯ ಇಲ್ದಿರ ಅದು ಮಗು ಹೇಗೆ ಜೀವಂತ ಆಗಿ ಹೇಳ್ತದೆ? ಜೀವ ಅದಕ್ಕೆ ಸೋಗಿ ಸುಟ್ಬಿಡ್ತೀರ ಅಷ್ಟೇ. ಅದು ದೈಹಿಕ ದೇಹದ ದೇಹ, ನಿಮ್ಮ ತಂದೆ ತಾಯಿಯಿಂದ ಬಂದ ಇದರಲ್ಲಿ ಯಂತ್ರದಲ್ಲಿ ಡಿಫೆಕ್ಟ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ. ಆದರೆ ಚೈತನ್ಯದಲ್ಲಿ ಯಾವ ಡಿಫೆಕ್ಟ್ ಇಲ್ಲ, ಪ್ರಾಣದಲ್ಲಿ ಯಾವ ಡಿಫೆಕ್ಟ್ ಇಲ್ಲ, ಪ್ರಾಣಶಕ್ತಿ ಇಲ್ದಿರೆ ಅದು ಹಾರ್ಟ್ ಬೀಟ್ ಆಗಿ ನಡೀತದೆ. ಸೊ ಈಗೇನಾಯ್ತು, ನಿಮಗೆ ನಿಮ್ಮ ಸಹಜತೆ ಮರೆತು ಹೋಯಿತು, ಅಸಹಜ ಜೀವನ ಅಸಹಜ ಆಗ್ಬಿಡ್ತು. ಆಯ್ತಾ? ಇಷ್ಟು ಅರ್ಥ ಆಯ್ತಾ? ನಿಮ್ಗೆ ಯಾವಾಗಲೂ ನೆನಪಿದೆಯಾ ನಾನು ಭಗವಂತನ ಮಗು ಅಂತ? ಆನಂದವೇ ನನ್ನ ಸ್ವರೂಪ ಅಂತ ನೆನಪಿದೆಯಾ? ಇಲ್ಲ.
ನಿಮ್ಮ ಸ್ವರೂಪ ಬಿಟ್ಟು ನೀವು ಬೇರೆ ಏನೋ ಆಗ್ಬಿಟ್ರೆ ಅದಕ್ಕೆ ಏನಂತ ಹೇಳ್ತೀರಾ? ಹಾಂ, ಯಾವುದೋ ಭ್ರಮೆಯಲ್ಲಿ ಜೀವನ ಮಾಡ್ತೀವಿ ಅಂತ ಹೇಳ್ತೀರ, ಆ ಭ್ರಮೆಯಲ್ಲಿ ಜೀವನ ಮಾಡ್ತಿದ್ರ. ನಿಮ್ಮ ನಿಜವಾದ ಸ್ವರೂಪವನ್ನು ಮರೆತು ಬಿಟ್ಟು ಏನೇನೋ ಆಗಿ ಜೀವನ ಮಾಡ್ತಿದ್ರ. ಆ ಸ್ವರೂಪವೇ ಆನಂದ ಸ್ವರೂಪ, ಆ ಸ್ವರೂಪವೇ ಶಾಂತ ಸ್ವರೂಪ, ಆ ಸ್ವರೂಪವೇ ಶಿವಸ್ವರೂಪ. ಅದನ್ನು ಪುನಃ ಪುನಃ ನೆನಪು ಮಾಡಿಕೊಳ್ಳದೆ ಆತ್ಮಜ್ಞಾನ. ಈಗ ಆ ಸಣ್ಣ ಮಗು ಹುಡ್ತಲ್ಲ, ಸಣ್ಣ ಮಗು ಬಂತಲ್ಲ, ಆ ಮಗುವಿಗೆ ತಾಯಿಗೆ 6 ತಿಂಗಳಿಂದ ತಾಯಿಗೆ 4 ವರ್ಷ ಆಗೋದೊಳಗೆ ಮಗುವಿನ ಮಿದುಳು ಭಾಳ ಬೆಳೀತದೆ. ಅದಕ್ಕೆ ಮಗುವಿಗೆ ಭಾಳ ಶಾರ್ಪ್ ಅದು. ತಾಯಿ ಹೊಟ್ಟೆಯಲ್ಲಿರುವಾಗಲೇ ನೀವು ತಾಯಿ ಏನು ಕೇಳ್ತಾರೆ ಅದೆಲ್ಲ ಅದಕ್ಕೊಂಥರ ಕಲ್ಲಿಗೆ ಶುರು ಆಗ್ತದೆ. ಅದಕ್ಕೆ ಅಭಿಮನ್ಯು ಕಡೆಗೆ ಇವನು ಪ್ರಹ್ಲಾದ ಆ ತಾಯಿ ಹೊಟ್ಟೆಯಲ್ಲಿರುವಾಗಲೇ ಸುಮಾರು ಕಲ್ತು ಬಿಡ್ತದೆ. ಕಡೆಗೆ ಕೆಲವರು ಇದ್ದಾರೆ, ವಾಮದೇವ ಅಂತ ಜ್ಞಾನಿ ಇದ್ದಾನೆ, ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಆತ್ಮಜ್ಞಾನ ಪಡ್ಕೊಂಡು ಹೊರಗೆ ಬರ್ತಾ ಇರೋದು ಆತ್ಮಜ್ಞಾನಿ ಹುಟ್ಟುವಾಗಲೇ. ಸೊ ಹಾಗೆ ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ಜ್ಞಾನಿಗಳು ಇರ್ತಾರೆ. ಅದಕ್ಕೆ ತಾಯಿ ಏನು ಕೇಳ್ತಾರೆ ಅದು ಭಾಳ ಇಂಪಾರ್ಟೆಂಟು. ತಾಯಿ ಏನು ತಿಳ್ಕೊಳ್ತಾರೆ ಭಾಳ ಇಂಪಾರ್ಟೆಂಟು ಮಗು ತಾಯಿಯಲ್ಲಿ ಹೊಟ್ಟೆ ಹೇಳಿರುವಾಗ. ಸೊ ಕಡೆಗೆ 4 ವರ್ಷ ಆಗೋದೊಳಗೆ ಅದಕ್ಕೆ ಮಗುವಿಗೆ ಸಂಪರ್ಕ ಬರೋದು ಯಾರು? ತಾಯಿ, ತಂದೆ, ಅಪ್ಪ, ಅಮ್ಮ, ಅಜ್ಜಿ, ಕಡೆಗೆ ಸ್ವಲ್ಪ ಹತ್ತಿರದ ಫ್ಯಾಮಿಲಿ ಮೆಂಬರ್ಸು, ಟೆಲಿವಿಷನು, ಮೊಬೈಲ್ ಫೋನು. ಆಯಿತಾ? ಕಡೆಗೆ 4-8 ವರ್ಷಗೆ ಅವ್ರ ಸ್ಕೂಲ್ಮೇಟ್ಸು, ಕ್ಲಾಸ್ಮೇಟ್ಸು, ಸ್ಕೂಲ್ ಟೀಚರ್ಸು. 9 ವರ್ಷ ಆಗೋದೊಳಗೆ ಮಗುವಿನ ಬೇಸಿಕ್ ಬ್ರೈನ್ದಲ್ಲಿ 90% ಡೆವಲಪ್ಡ್ ಆಗಿರುತ್ತೆ ಬೇಸಿಕ್ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಗೊತ್ತಾಯ್ತಾ? ಬೇಸಿಕ್ಕು. ಈ ಬೇಸಿಕ್ ಅಂದ್ರೆ ಏನೋ, ಅಲ್ಲಿ ಎಮೋಷನ್ಸು, ನಿಮ್ಮ ರಿಯಾಕ್ಷನ್ಸು ಎಲ್ಲ ಅದರಲ್ಲಿ ಪ್ರೋಗ್ರಾಮ್ ಆಗ್ಬಿಡ್ತು. ತಾಯಿ ಅಪ್ಪ ಹಾರಾಡ್ತಾರೆ, ಹೋ ಓ ಅಂತ ಹಾರಾಡ್ತಾರೆ, ಈ ಮಗು ನೋಡ್ತದೆ ಹಾರಾಡೋದು ಹೇಗೆ ಅಂತ ಕಲ್ತ್ಕೊಡ್ತದೆ. ತಾಯಿ ಗೊಳೋ ಅಂತ ಅಳ್ತಾರೆ, ಹೇಗೆ ಗೊಳೋ ಅಂತ ಅಳಬೇಕು ಅಂತ ಕಲ್ತ್ಕೊಳ್ತದೆ. ಆ ಸುತ್ತಮುತ್ತ ಏನು ನಡೀತಾ ಇದೆ ಅದನ್ನು ಆ ಮಗು ಅಬ್ಸಾರ್ವ್ ಮಾಡ್ಕೊಳ್ತಾ ಇರ್ತದೆ, ಆ ಮಗುವಿನ ಪ್ರೋಗ್ರಾಮಿಂಗ್ ಆಗ್ತಾ ಇರ್ತದೆ. ಸೊ ತಾಯಿಯ ಹೊಟ್ಟೆ 6 ತಿಂಗಳಿಂದ ಮಗುವಿಗೆ 9 ವರ್ಷ ಆಗೋದು, ಬುದ್ಧಿ ಬೆಳೆದಿಲ್ಲ ಇನ್ನು. ಬುದ್ಧಿ ಅಂದರೆ ಬುದ್ಧಿಯಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ, ಯಾವ ಸರಿ ಯಾವ ತಪ್ಪಂತ ಗೊತ್ತಿಲ್ಲ, ಅದಕ್ಕೆ ಏನು ಬರ್ತದೋ ಅದು ಸ್ವೀಕಾರ ಮಾಡ್ತಿರ್ತದೆ. ಅರ್ಥ ಆಯ್ತಾ? ಈ 9 ವರ್ಷದೊಳಗೆ ನೀವು ಏನು ಕಲ್ತಿದ್ದೀರಾ? 90 ವರ್ಷ ಮಾಡೋದು ಜೀವನ ಅದೇ ಬೇಸಿಕ್ ಪ್ರೋಗ್ರಾಮ್. ಬೇರೆ ನೀವು ಮೆಡಿಕಲ್ ಕಲಿಬೋದು, ಇಂಜಿನಿಯರಿಂಗ್ ಕಲಿಬೋದು ಹೊಟ್ಟೆಪಾಡಿಗೆ, ಬಟ್ ಬೇಸಿಕಲಿ ನಿಮ್ಮ ಎಮೋಷನ್ಲು, ನಿಮ್ಮ ಇರೋದು ಜೀವನದ ಏನೇನು ಸ್ಕಿಲ್ಸ್ ಇದಾವಲ್ಲ ಅಲ್ಲಿ ಬಂದಾಗ್ಬಿಡ್ತು, ಅಲ್ಲಿ ಫೌಂಡೇಶನ್ ಬಿದ್ದಾಗ್ಬಿಡ್ತು. ಅರ್ಥ ಆಗಿದೆಯಾ? ಆ ಮಗು ಹೇಳ್ಕೊಟ್ರಿ, ಮಗು ಆರ್ ಯು ಗುಡ್ ಬಾಯ್, ಹಾಂ ಗುಡ್ ಬಾಯ್ಸ್ ಡೂ ಲೈಕ್ ದಿಸ್ ಅಂತ ಹೇಳಿದ್ರಿ. ಪಾಪ ಗುಡ್ ಬಾಯ್ ಅಂದರೆ ನೀವು ತಲೆಯಲ್ಲಿ ಪ್ರೋಗ್ರಾಮ್ ಮಾಡಿಬಿಟ್ರಿ. ಅವನಿಗೆ 90 ವರ್ಷ ಆದರೂ ಅವ್ನು ಗುಡ್ ಬಾಯ್ ಅಂದರೆ ಹೀಗೆ ಇರಬೇಕು ಅಂತ ಅವ್ರ ಮೊಮ್ಮಗ ನೋಡ್ತಾನೆ, ಯು ಆರ್ ಎ ಬ್ಯಾಡ್ ಬಾಯ್, ಯಾಕಂದ್ರೆ ನಿಮ್ಗೆ ಗುಡ್ ಬಾಯ್ ಹೇಳ್ಬಿಟ್ಟು ಅಲ್ಲೇ ಇದೆ. ಅವ್ರು ಈಗ 90 ವರ್ಷದಲ್ಲಿ ಗುಡ್ ಬಾಯ್ ಡೆಫಿನೇಷನ್ ಬದಲಾಗ್ಬಿಟ್ಟಿದೆ, ಅದು ಇವನ ತಲೆಯಲ್ಲಿ ಗುಡ್ ಬಾಯ್ ಹೀಗೆ. ಆಯಿತಾ? ಮಗು ನೋಡಪ್ಪ, ಇದು ನಮ್ಮ ಧರ್ಮ, ಧರ್ಮ ಅಂದರೆ ಹೀಗಿರಬೇಕು, ಬೇರೆಯವ್ರ ಧರ್ಮ ಎಲ್ಲ ಕೆಟ್ಟದ್ದು, ನಮ್ಮ ಧರ್ಮ ಮಾತ್ರ ಶ್ರೇಷ್ಠ. ಆ ಮಗುವಿಗೆ ಪ್ರೋಗ್ರಾಮ್ ಮಾಡಿಬಿಟ್ವಿ. ದೇವ್ರಂದ್ರೆ ಹೀಗೆ ಇರ್ತಾನೆ, ಪೂಜೆ ಅಂದರೆ ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ರಿ. ಆ ಬೇಸಿಕ್ ಪ್ರೋಗ್ರಾಮ್ಸ್ಗಳಿಗೆ ಸಂಸ್ಕಾರ ಅಂತ ಹೇಳೋದು ಸಂಸ್ಕೃತದಲ್ಲಿ, ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಅದೆಲ್ಲ ಪ್ರೋಗ್ರಾಮ್ ಮಾಡ್ಬೋದು, ಇನ್ನೂ ದೊಡ್ಡ ಪ್ರೋಗ್ರಾಮ್ ಹಾಕ್ಬಿಟ್ರಿ. ಏನದು? ಪುಟ ಚಿನ್ನ ಎಷ್ಟು ಗುಂಡು ಗುಂಡಾಗಿದೆ ಮಗು, ಅದಕ್ಕೊಂದು ಏನು ನಾಮಕರಣ ಮಾಡಿದ್ರಿ. ಪಾಪ ಆ ಮಗುವಿಗೆ ಒಳಗಿಲ್ಲ ಹೊರಗಿಲ್ಲ, ಅದು ಅದ್ವೈತ ಆನಂದದಲ್ಲಿದೆ, ಅದು ಆನಂದಮಯ ಸ್ಥಿತಿಯಲ್ಲಿ, ಅದು ಶಿವಸ್ವರೂಪಿಯಾಗಿದೆ ಅದು. ಈಗ ನಿಮ್ಗೆ ಅದು ತಳಿಲಿಕ್ಕಾಗಲ್ಲ, ನನ್ನ ಮಗು ಅಂತ ಮಾಡ್ಬೇಕಲ್ಲ ಅದಕ್ಕೆ, ಅದಕ್ಕೊಂದು ಹೆಸರು ಹೇಳೋದು, ನನ್ನ ಮಗು ಅಂತ. ಆ ಮಗುವಿಗೆ ಪಾಪ ಗೊತ್ತಾಗಲ್ಲ ಸ್ವಲ್ಪ ಕಾಲದಲ್ಲಿ, ಆಮೇಲೆ ಅಪ್ಪ ಚಿನ್ನ ಅಂತ ಹೇಳ್ಕೊಳ್ಳೋದು ಅದೇನು ಗೊತ್ತಾಗಲ್ಲ, ಕಣ್ಣು ಕಣ್ಣು ನೋಡ್ತಾ ಇರ್ತದೆ ಸ್ವಲ್ಪ ಕಾಲ, ಓ ನನಗೆ ಚಿನ್ನ ಅಂತ ಹೇಳ್ತಾ ಇದ್ರೆ ಅರ್ಥಾಗತ್ತೆ ಅದಕ್ಕೆ. ಅವ್ರ ಮಗುವಿಗೆ ಚಿನ್ನ ಅಂತ ಹೇಳುತ್ತೆ, ಯಾಕಂದ್ರೆ ಲಾಕ್ ಆಗಿರುತ್ತಲ್ಲ. ಸೊ ಈಗೇನಾಯ್ತು, ಆ ಮಗುವಿಗೆ ಪಾಪ ಆನಂದ ಸ್ಥಿತಿಯಲ್ಲಿತ್ತು. ಈಗ ನಾನು ಅಂತ ಅರಿವು ಬರಲಿ ಶುರು ಆಯಿತು, ನಾನು ಅಂತ ಪ್ರೋಗ್ರಾಮ್ ಹಾಕಲಿ ಶುರು ಮಾಡಿದೆ. ಅದಕ್ಕೆ ಏನೇನು ಪ್ರೋಗ್ರಾಮ್ ಹಾಕಿದ್ರಿ? ಒಳ್ಳೇದು ಯಾವುದು, ಕೆಟ್ಟದ ಯಾವುದು, ಆಯಿತಾ? ವೆಜಿಟೇರಿಯನು, ನಾನ್ ವೆಜಿಟೇರಿಯನು, ಊಟ ತಿಂಡಿ, ಆಯಿತಾ? ಸಿಟ್ಟು ಹೇಗೆ ಮಾಡ್ಕೋಬೇಕು, ದುಃಖ ಹೇಗೆ ಮಾಡ್ಕೋಬೇಕು, ಯಾರನ್ನ ಹೇಗೆ ಬೈಕೋಬೇಕು,
ಆಯ್ತಾ, ಅದನ್ನು ಹೇಳಿದ್ರಿ, ಕಡೆಗೆ ಪುರಾಣಗಳ ಕಥೆಗಳನ್ನ ಹೇಳಿದ್ರಿ, ಕಡೆಗೆ ಇದು ಏನದು ಧರ್ಮ ಅಂದ್ರೆ ಏನು, ನಮ್ಮ ದೇವ್ರು ಹೇಗಿದ್ದಾರೆ, ಬೇರೆಯವ್ರ ಧರ್ಮ ದೇವ್ರು ಹೇಗೆ ಚೆನ್ನಾಗಿಲ್ಲ ಅಂತ ಹೇಳಿದ್ರಿ. ಸೊ ನಿಮ್ಗೆ ಏನು ಪ್ರೋಗ್ರಾಮ್ ಮಾಡಬೇಕು ಎಲ್ಲ ಮಾಡಿಬಿಟ್ರಿ. ಪಾಪ ಮಗುವಿಗೆ ಇನ್ನೂ ಗೊತ್ತೇ ಆಗಿಲ್ಲ, ಅದು ಅದಕ್ಕಿನ್ನೂ ಜ್ಞಾನ ಬಂದಿಲ್ಲ, ಸರಿಯಾದ ವಿವೇಕ ಬಂದಿಲ್ಲ. 9 ವರ್ಷದೊಳಗೆ ಮಗುವಿಗೆ ಏನೇನು ಪ್ರೋಗ್ರಾಮಿಂಗ್ ಮಾಡಬೇಕೋ ಮಾಡಿಬಿಟ್ರಿ. ಈಗಿನ ಕಾಲದಲ್ಲಿ ಮೊಬೈಲ್ಗಳಿದಾವಲ್ಲ, ಇದಕ್ಕೆಲ್ಲ ಸ್ಮಾರ್ಟ್ ಫೋನ್ ಅಂತ ಹೇಳೋದು, ಸ್ಮಾರ್ಟ್ ಅಂತ. ನೀವು ಯಾವುದೋ ಒಂದು ಪ್ರೋಗ್ರಾಮ್ ಡೌನ್ಲೋಡ್ ಮಾಡಿ ಹೋದ್ರೆ ಮಗು ಮೊಬೈಲ್ ಕೇಳ್ತದೆ, ಈ ಪ್ರೋಗ್ರಾಮಲ್ಲಿ ವೈರಸ್ ಇದೆ ಡೌನ್ಲೋಡ್ ಮಾಡಬೇಕಾ ಅಂತ ಕೇಳ್ತದೆ. ಅದರಲ್ಲಿ ಆ್ಯಂಟಿ ವೈರಸ್ ಇರುತ್ತೆ. ಆ ಮಗುವಿನಲ್ಲಿ ಮಗುವಿಗೆ ಹುಟ್ಟಿದಾಗ ಅದರಲ್ಲಿ ಆ್ಯಂಟಿ ವೈರಸ್ ಇಲ್ಲ, ಅದು ಏನೇನು ಪ್ರೋಗ್ರಾಮ್ ಹಾಕ್ತೀರೋ ಅದು ತೊಗೊಂಡ್ಬಿಡ್ತದೆ. ಆಯಿತಾ, ತೆಗೊಂಡ್ರೆ ಪರವಾಗಿಲ್ಲ. ನೀವು 9 ವರ್ಷದ ಏನು ಕೊಡ್ತಿಲ್ಲ, ಅದು 90 ವರ್ಷ ಜೀವನ ಮಾಡೋದು ಅದನ್ನೇ, ಅದೇ ಬೇಸಿಕ್ ಪ್ರೋಗ್ರಾಮ್ಸು. ನಿಮ್ಗೆ ಇಡೀ ಆಧ್ಯಾತ್ಮಿಕ ಸಾಧನೆ ಅಂದರೆ ಈ ಬೇಸಿಕ್ ಪ್ರೋಗ್ರಾಮ್ಗಳು ಹೊರಗೆ ಬರೋದೇ ಆಧ್ಯಾತ್ಮಿಕ ಸಾಧನೆ. ಮತ್ತೇನಂತ ಹೇಳಿದಿರ, ನಿಮ್ಗೆ ನಾನು ಅಂತ ಇರಲಿಲ್ಲ, ಅದು ನಾನಂತ ಕೊಟ್ರಿ. ಯಾರೋ ಎಲ್ಲ ಸರೌಂಡಿಂಗ್ಸು. ಆಯಿತಾ, ನಾನು ಅಂತ ಏನಂತ ಹೆಸರು ಕೊಟ್ರಿ, ನಾನೊಂದು ಹೇಗಿರ್ಬೇಕಂತ ಹೇಳಿದೆ, ನಾನೊಂದು ಒಳ್ಳೇದಂತ ಕೇಳಿದೆ ಹೇಳಿದೆ, ಆ ಎಲ್ಲ ಪ್ರೋಗ್ರಾಮಿಂಗ್ ಆಯ್ತಲ್ಲ. ನಿಮ್ಮ ಇಡೀ ಜೀವನ ಈ ಪ್ರೋಗ್ರಾಮಿಂದ ಹೊರಗೆ ಬರೋದೇ ಕಡೆಗೆ ನನಗೆ ದುಃಖ ಆಗುತ್ತೆ ಅಂತ. ನನಗೆ ದುಃಖ ಆಗಂದ್ರೆ ಯಾವುದೋ ಒಂದು ಪ್ರೋಗ್ರಾಮ್ ಆಪರೇಟ್ ಆಗ್ತದೆ ಅಲ್ಲಿ, ದುಃಖ ಮಾಡೋ ಪ್ರೋಗ್ರಾಮ. ನಿಮ್ಗೆ ಯಾರು ಬೈದ್ರು ಆಯ್ತಾ, ಬೈದ್ಕೊಳ್ಳಿ ದುಃಖ ಆಗುತ್ತೆ. ಅದು ದುಃಖ ಆಗುವ ಒಂದು ಪ್ರೋಗ್ರಾಮ್ ಇದೆ, ಇದನ್ನು ಹೀಗೆ ಯಾರಾದ್ರು ಹೀಗೆ ಹೇಳಿದ್ರೆ ದುಃಖ ಆಗಬೇಕು ಅಂತ ಒಂದು ಪ್ರೋಗ್ರಾಮ್ ಇದೆ. ಯಾಕಂದ್ರೆ ನೀವು ಒಳ್ಳೆ ಮನುಷ್ಯರಲ್ಲ, ಹಾ ಗುಡ್ ಬಾಯ್ ಆಗಿದ್ರಿ ನೀವು, ಗುಡ್ ಬಾಯ್ ಗುಡ್ ಬಾಯ್ ಯಾರಾದ್ರೂ ಬೈದ್ರೆ ಏನಾಗುತ್ತೆ, ಈ ಬ್ಯಾಡ್ ಬಾಯ್ ಆಗ್ಬಿಡೋದು, ಬ್ಯಾಡ್ ಬಾಯ್ ಆಗುತ್ತೆ, ನಾನು ಬ್ಯಾಡ್ ಬಾಯ್ ಆಗೋದು ಹೇಗೆ ಅಲ್ವಾ, ದುಃಖ ಆಗುತ್ತೆ. ಇವನು ಬಾಯಲ್ಲ, ಈಗ ಈಗ ಇವನಿಗೆ ಇಷ್ಟೋ ಬಾಯ್ಸ್ಗಳಿದ್ದಾರೆ, ಮಕ್ಕಳು ಆಗ್ಬಿಟ್ಟಿದ್ದಾರೆ, ಆದರೂ ಒಳಗೆ ಬಾಯಿನೇ. ಆಯ್ತಾ, ಗುಡ್ ಬಾಯ್ಸ್ಗೆ ಎಲ್ಲ ಯಾರು ಬೈಬಾರ್ದು, ಬೈದ್ರೆ ದುಃಖ ಆಗುತ್ತೆ ಗುಡ್ ಬಾಯ್ಗೆ. ಹಾಂ, ಗುಡ್ ಬಾಯ್ ದುಃಖ ಆಗುತ್ತೆ, ಅದು ಗುಡ್ ಬಾಯ್ ಪ್ರೋಗ್ರಾಮ್ ವರ್ಕ್ ಆಗ್ತಾ ಇದೆಯಾ, ಗುಡ್ ಗರ್ಲ್ ಪ್ರೋಗ್ರಾಮ್ ವರ್ಕ್ ಆಗ್ತಾ ಇದೆ. ಈಗ ನೀವು ಏನಾಗ್ಬಿಟ್ರಿ, ವಾಟ್ ಆರ್ ಯು, ಹೂ ಆರ್ ಯು, ರೇ ನೀವು ಇದಾಗಿದ್ದೀರ, ಇದ್ರಲ್ವಾ, ಸಾರಿ ಹೇಳ್ತೇನೆ. ಎಷ್ಟಡೇ ಶೋಡ್ ದಟ್ ಪ್ರೋಗ್ರಾಮ್ ಥಿಂಗ್ ನೋ, ವಿಚ್ ಸ್ಲೈಡ್ ವಾಸ್ ದಟ್, ಎಷ್ಟಡೇ ಕ್ಲಾಸ್ ಐ ಶೋಡ್ ನೋ, ಎಷ್ಟಡೇ ಕ್ಲಾಸ್ ವಾಸ್ ವಾಟ್ ದಟ್ ಕಂಪ್ಯೂಟರ್ ಪ್ರೋಗ್ರಾಮ್. ಸಮಾಜ
What is this? How do I open this? Should automatically start. I'm opening this. Double click. How do I do? Double click, Guruji. Let's see. Living in the present. Should I close the other one to open this or what? ಓಕೆ ಸೊ ಏನಾಗುತ್ತೆ ನಮ್ಮ ಬೇಸಿಕ್ ಪ್ರೋಗ್ರಾಮ್ಸ್ ಇದಲ್ಲ ಎಮೋಷನಲ್ ಪ್ರೋಗ್ರಾಮ್ಸ್ ಎಮೋಷನಲ್ ಸ್ಟೆಬಿಲಿಟಿ ಅದು ಸಣ್ಣ ಮಗು ಇದ್ದಾಗ ಅದು ಡೆವಲಪ್ ಆಗಿಬಿಡ್ತು ನಿಮ್ಮ ಲೈಫ್ ಲಾಂಗ್ ನನಗೆ ದುಃಖ ಆಯಿತು ಅಂತ ಹೇಳಿದ್ರೆ ನೀವು ಯಾರಿಗೆ ದುಃಖ ಆಯಿತು ಆತ್ಮಕ್ಕೆ ಎಲ್ಲಿ ದುಃಖ ನಿಮ್ಮೊಳಗಿರೋ ಗುಡ್ ಗರ್ಲ್ ದುಃಖ ಆಯ್ತು ಗುಡ್ ಗರ್ಲ್ ಸಣ್ಣದಾಗ ಇಲ್ವಾ ಇವರೇ ಗುಡ್ ಗರ್ಲ್ ಆ ಗುಡ್ ಗರ್ಲ್ ಬಯಸ್ಕೋಬಾರ್ದು ಅಂತ ಹೇಳಿದ್ರೆ ದೊಡ್ಡದಾದ್ಮೇಲೆ ಗುಡ್ ಗರ್ಲೇ ಅದು ನೀವು ಸರಿಯಾಗಿ ಕೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಮೊಳಗಿರುವ ಆ ಪ್ರೋಗ್ರಾಮಿಗೆ ದುಃಖ ಆಯ್ತು ಪ್ರೋಗ್ರಾಮ್ ನಿಮ್ಗೆ ಪ್ರೋಗ್ರಾಮ್ ಆಗಿದೆ ಏನ್ ಪ್ರೋಗ್ರಾಮ್ ಆಗಿದೆ ನೀನು ಒಳ್ಳೆ ಗರ್ಲ್ ಹೀಗೆ ಬಿಹೇವ್ ಮಾಡ್ಬೇಕು ಅಂತ ಆಯ್ತಾ ನೀವು ಶರೀರ ದೊಡ್ಡದಾಯ್ತು ಮನಸ್ಸು ಬೆಳೀತು ಏನೋ ಇದು ಉದ್ಯೋಗ ಮಾಡಿ ಸ್ವಲ್ಪ ಗರ್ಲ್ ಗರ್ಲೇ ಅದು ಯಾರು ಬಂದು ಬೈತರೆ ದುಃಖ ಆಯ್ತು ಯಾರಿಗೆ ದುಃಖ ಆಯ್ತು ಆ ಮನಸ್ಸಲ್ಲಿ ನಾನು ಸಣ್ಣ ಹುಡುಗಿ ಅಂತ ಪ್ರೋಗ್ರಾಮ್ ಇದೆ ಸಣ್ಣ ಹುಡುಗಿಗೆ ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮಿಗೆ ದುಃಖ ಆಯ್ತು ಗೋಟ್ ಥರ್ಡ್ ಲೈಕ್ ವಾಟ್ ಹ್ಯಾಪನ್ಡ್ ಓಕೆ ಇದೇನು ಗೊತ್ತಾಗ್ತದೆ ಯಾಕೆ ಕಾಣ್ತಾ ಇದೆಯಾ ನಿಮ್ಮ ಮಿದುಳು ಅಂತ ಒಂದು ಕಂಪ್ಯೂಟರು ಆ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಎಂಥ ಪ್ರೋಗ್ರಾಮ್ ನೀವು ಸಣ್ಣದಾಗಿದ್ದ ಪ್ರೋಗ್ರಾಮ್ ದೊಡ್ಡದಾದ್ಮೇಲೆ ಇನ್ನು ಸ್ವಲ್ಪ ಪ್ರೋಗ್ರಾಮ್ ಬರ್ತವೆ ಆಯಿತಾ ನೀವು ನನಗೆ ದುಃಖ ಆಯಿತು ಅಂತ ಹೇಳಿದಾಗ ಯಾರಿಗೆ ದುಃಖ ಆಯ್ತು ರೀ ಅಪ್ಪ ನಿಮ್ಗೇನಾಯ್ತು ನಾನು ಅಂದ್ರೆ ಆತ್ಮ ಅದು ಬದಲಾಗದಿರೋದು ಅದಕ್ಕೇನು ಆಗಿಲ್ಲ ಆ ಪ್ರೋಗ್ರಾಮಿಗೆ ದುಃಖ ಆಯ್ತು ನನಗೆ ದುಃಖ ಆಯ್ತು ಅಂತ ಹೇಳ್ತಿರಲ್ಲ ನೀವು ಆಡು ಭಾಷೆ ಕಾಡುವ ಭಾಷೆ ನಿಮ್ಗೆ ಅದೇ ಆಡು ಭಾಷೆ ಸತ್ಯದ ಭಾಷೆ ಹೋಗ್ಬೇಕು ಆಡು ಭಾಷೆಯಲ್ಲಿ ಪ್ರಯೋಜನ ಇಲ್ಲ ಆಡು ಭಾಷೆಯಲ್ಲಿ ಜೀವನ ಮಾಡಿದ್ರೆ ಅದು ಕಾಡ್ತಾ ಇರ್ತದೆ ಈಗ ನನಗೆ ದುಃಖ ಆಯ್ತು ನೀವು ದುಃಖ ಆಗಿದ್ದೆ ಯಾರಿಗೆ ಪ್ರಶ್ನೆ ಮಾಡಿ ಅರ್ಥ ಆಯ್ತು ಎಲ್ರಿಗೂ ನಿಮ್ಗೆ ಅರ್ಥ ಆಯ್ತಾ ಮೇಡಮ್ ಅರ್ಥ ಆಯ್ತಾ ಆಗುತ್ತೆ ಅಲ್ಲ ನೋಡಿ ನಿಮ್ಮ ಮನಸ್ಸು ಅನ್ನೋದೊಂದು ಪ್ರೋಗ್ರಾಮ್ ಆ ಮನಸ್ಸಿನಲ್ಲಿ ಬರುವ ಮನಸ್ಸು ಅಂದರೆ ಸಮಾಜದಿಂದ ಬಂದದ್ದು ಪ್ರೋಗ್ರಾಮ್ ಮಾಡಿದ್ದು ಯಾರು ಸಮಾಜ ಅದು ಹೀಗೆ ಇದು ಹೀಗೆ ಇದು ಒಳ್ಳೆಯದು ಅದು ಕೆಟ್ಟದ್ದು ಪ್ರೋಗ್ರಾಮ್ ಮಾಡ್ತೀನಿ ನಿಮಗೆ ಆತ್ಮನಿಗೆ ಏನಾದರೂ ಆಯ್ತಾ ಆತ್ಮ ಯಾವ ಕಾಲದಲ್ಲೂ ಏನೂ ಆಗಿಲ್ಲ ಮನಸ್ಸಿಗೆ ಮನಸ್ಸು ಅಂದರೆ ಪ್ರೋಗ್ರಾಮ್ಗಳು ಈಗ ನಿಮ್ಮಲ್ಲಿ ಇವತ್ತು ಊಟಕ್ಕೆ ಅಡುಗೆ ಮಾಡ್ತಾಯಿದ್ರ
ನಿಮ್ಮನೇಲಿ ಪ್ಯೂರ್ ಶುದ್ಧ ಸಸ್ಯಹಾರಿ ಊಟ, ಅದು ತುಪ್ಪ ಹಾಕಿ. ಇನ್ನೊಬ್ಬರ ಮನೆಯಲ್ಲಿ ಯಾವುದೋ ಒಂದು ಮಾಂಸದ ಊಟ ಮಾಡ್ತಾರೆ, ಅವ್ರಿಗೆ ಈ ಊಟ ಹಾಕ್ಸೋದು ಹತ್ತಲ್ಲ ನಿಮ್ಗೆ, ಅವ್ರಿಗೆ ಇವ್ರಿಗೆ ಆ ಊಟ ಹತ್ತಲ್ಲ. ಅದು ಕಲ್ತದಲ್ಲಿ ಅವ್ರ ಅಭ್ಯಾಸ ಮಕ್ಕಳದಿದ್ದಾಗಿಲ್ಲ, ಅದಕ್ಕೆ ಪ್ರೋಗ್ರಾಮ್ ಅಂತ ಹೇಳೋದು, ಅದಕ್ಕೆ ಸಂಸ್ಕಾರ ಅಂತ ಹೇಳೋದು. ನಿಮಗೆ ದುಃಖ ಆಗೋದು ಸುಖ ಆಗೋದು ಆ ಸಂಸ್ಕಾರಗಳಿಗೆ, ನಿಮಗಲ್ಲ. ಅರ್ಥ ಆಗ್ತೀಯಾ? ನಿಮ್ಮ ಮನೆಯಲ್ಲಿ ಸಣ್ಣದಾಗಿದ್ದಂಗೆ ವೆಜಿಟೇರಿಯನ್ ಊಟ, ಶುದ್ಧ ಸಸ್ಯಾಹಾರಿ, ನಿಮಗೆಲ್ಲ ಮಾಂಸಾಹಾರಿ ಊಟ ಬಾಯಿಗೆ ಹಾಕಿಬಿಟ್ರೆ ವಾಕರಿಕೆ ಬರ್ತದೆ. ನೀವೇನು ಹೇಳ್ತೀರಾ, ಆ ಊಟ ನನಗೆ ವಾಕರಿಕೆ ಬಂತು ಅಂತ ಹೇಳ್ತೀರಾ. ನನಗೇನಾರು ಆಯ್ತಾ? ಆತ್ಮನಿಗೇನಾರು ಆಯ್ತಾ? ಆತ್ಮನಿಗೆ ಏನೂ ಆಗಿಲ್ಲ. ನನಗೆ ವಾಕರಿಕೆ ಆಯ್ತು ಅಂತ ಹೇಳಿದ್ರೆ ಯಾರಿಗೆ ವಾಕರಿಕೆ ಆಯಿತು? ಶರೀರದಿಂದ ವಾಕರಿಕೆ ಬಂತು. ಅಲ್ಲಿ ಪ್ರೋಗ್ರಾಮ್ ಆಗಿಬಿಡಿ ಸಣ್ಣದಿರುವಾಗಲೇ, ಒಳ್ಳೆ ವೆಜಿಟೇರಿಯನ್ ಊಟ ಮಾತ್ರ ಊಟ ಮಾಡಬೇಕಂತ. ನಿಮಗೆ ಸಣ್ಣದಾಗಿರುವಾಗ ನಾನ್ ವೆಜಿಟೇರಿಯನ್ ಊಟ ಮಾಡಬೇಕಂತ ಪ್ರೋಗ್ರಾಮ್ ಆಗಿದ್ರೆ ಏನಾಗ್ತಿತ್ತು? ಅದು ರುಚಿಯಾಗ್ತಿತ್ತು. ನಿಮ್ಮ ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಕಷ್ಟ ಸುಖಗಳು ನಿಮಗೆ ಅನುಭವ ಆಗ್ತಾ ಇರೋದು ನಿಮಗೆ ಸ್ವಂತ ಆತ್ಮನಿಗಲ್ಲ, ಆ ಪ್ರೋಗ್ರಾಮ್ಗಳಿಗೆ. ಅರ್ಥ ಆಗ್ತೀಯಾ? ಪ್ರೋಗ್ರಾಮ್ ಅಂದ್ರೆ ಅರ್ಥ ಆಯ್ತೀನಿ ಮೇಡಮ್, ಕಂಪ್ಯೂಟರ್ ಪ್ರೋಗ್ರಾಮ್ ಅಂದ್ರೆ ಅರ್ಥ ಆಯ್ತಾ? ಈಗ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಒಂದು ಪ್ರೋಗ್ರಾಮ್, ಪ್ರೋಗ್ರಾಮ್ ಅಂದ್ರೆ ಅರ್ಥ ಆಗಬೇಕಾದ್ರೆ. ಮನಸ್ಸಿನ ಸ್ವಭಾವ ಅಂದರೆ ಮನಸ್ಸು ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್ ಅದು, ಅದಕ್ಕೆ ಈ ಸ್ಟೆಪ್ಸ್ಗಳನ್ನ ಹೇಳ್ಕೊಟ್ರೆ ಅದು ಮಾಡ್ತದೆ. ಮೆಷಿನ್ ಅದು, ಮನಸ್ಸಂದ್ರೆ ಬೇರೆ ಏನಲ್ಲ, ಅದು ಬರೀ ಮೆಷಿನು. ನೀವು ಅಡುಗೆ ಮಾಡಲಿಕ್ಕೆ ಕಲ್ತಿರಿ ಫಸ್ಟ್ ಟೈಮ್, ಆವಾಗ ಉಪ್ಪು ಹಾಕ್ಬೇಕಾದ್ರೆ ಎಷ್ಟು ಕೇರ್ಫುಲ್ ಆಗಿರ್ತೀವಿ ನೋಡಿ. ಆ ಉಪ್ಪು ನೋಡಿ, ಹಾಂ ಇಷ್ಟನಾ ಕೇಳ್ತೀವಿ, ಚೆಕ್ ಮಾಡ್ತೀವಿ, ಇಷ್ಟನಾ ಇನ್ನು ಸ್ವಲ್ಪ ಕಡಿಮೆ ಮಾಡಲಾ, ಮಾಡಿ ಹಾಕ್ತೀರ ಆಯಿತಾ. ಖಾರ ಇಷ್ಟು ಹಾಕ್ಬೋದಾ? ಒಂದು ಮೆಣಸು, ಅರ್ಧ ಮೆಣಸು, ಒಗ್ಗರಣೆ ಹಾಕಲ, ಹೀಗೆ ಭಾಳ ಕೇರ್ಫುಲ್ಲಾಗಿ ಮಾಡ್ತೀರ. ಆಯಿತು, ಒಂದು ತಿಂಗಳ ಅಭ್ಯಾಸ ಆಯಿತು. ಅಭ್ಯಾಸ ಅಂದರೆ ಮನಸ್ಸಿಗೆ ಗೊತ್ತಾಯಿತು ಹೀಗೆ ಮಾಡೋಕೆ ಸ್ಟೆಪ್ಸು. ಆಮೇಲೆ ನೀವು ಕೇಳಬೇಕಾಗಿಲ್ಲ, ನೀವು ಎಲ್ಲ ಅದು ಯಾವುದೋ ಬಾಯಿಯಲ್ಲಿ ಏನೋ ನಡೀತಾ ಇರ್ತದೆ, ಅಲ್ಲಿ ಟಿ ವಿ ನೋಡ್ತಾ ಇರ್ತೀರಾ, ಉಪ್ಪು ಖಾರ ಅಡುಗೆ ಆಯಿತು, ಹೆಚ್ಚು ಕಡಿಮೆ ಆಗೋದಿಲ್ಲ. ಯಾಕೆ? ಆ ಮನಸ್ಸಿಗೆ ಅಭ್ಯಾಸ ಮಾಡಿಬಿಟ್ಟಿದ್ದೀರ, ಪ್ರೋಗ್ರಾಮ್ ಮಾಡಿಬಿಟ್ಟಿದ್ದೀರ. ಈಗ ಮನಸ್ಸು ಪುನಃ ಕೇಳಲ್ಲ ನಿಮ್ಮ ಹತ್ರ, ಅದು ಹಾಗೆ ಮಾಡಿಬಿಡ್ತದೆ. ಅರ್ಥ ಆಯ್ತಾ? ಮನಸ್ಸು ಅಂದರೆ ಪ್ರೋಗ್ರಾಮ್. ಅರ್ಥ ಆಗಿದೆಯಾ? ಇಲ್ಲರಿ, ಆ ಮನಸ್ಸು ಪ್ರೋಗ್ರಾಮ್ ಬೇಕು ನಮಗೆ. ಯಾಕಂದ್ರೆ ನಮಗೆ ಬೇರೆ ಕಡೆ ಗಮನಿಸ್ಲಿಬೇಕಾದ್ರೆ ನಮಗೊಂದು ಪ್ರೋಗ್ರಾಮ್ ಮಾಡಬೇಕು, ಅದು ಅದಕ್ಕೆ ಆಟೋ ಪೈಲಟ್ ಅಂತ ಹೇಳೋದು. ಇದು ಡ್ರೈವಿಂಗ್ ಕಲಿತವ್ರಿಗೆ ಗೊತ್ತಿದೆ, ಮೊದಲು ಡ್ರೈವಿಂಗ್ ಮಾಡೋಕೆ ಎಷ್ಟು ಕಷ್ಟ, ಎಷ್ಟು ಕೇರ್ಫುಲ್, ಅಯ್ಯೋ ಕಾರ್ ಆ ಕಡೆದಾಗುತ್ತೋ, ಈ ಕಡೆದಾಗುತ್ತೋ, ಹೀಗೆ ಹೋಗುತ್ತೋ, ಹಾಗೆ ಹೋಗುತ್ತೋ ಅಂತ ಭಾಳ ಕೇರ್ಫುಲ್ಲಾಗಿ ಮಾಡ್ತೀರ. ಸ್ವಲ್ಪ ಅಭ್ಯಾಸ ಆದಮೇಲೆ ತಲೆಯಲ್ಲೋ ಅವ್ರು ನೋಡಿ ನನಗೆ ಗಾಬರಿ ಆಗ್ಬಿಡ್ತು. ಕಾರ್ ಮಾಡಿ ಬಿಡುವಾಗ ವಾಟ್ಸಪ್ ನೋಡ್ತಾ ಇದ್ದಾರೆ ಅವರು, ನಮ್ಗೆ ಎದುರು ಪಕ್ಕದ ಕಾರ್ ಹೋಗ್ತಾ ಇದೆ. ಅದು ಕಾರು ಇಂಟೆಲಿಜೆಂಟು, ಇವ್ರ ಮನಸ್ಸು ಪ್ರೋಗ್ರಾಮ್ ಆಗಿಬಿಡಿದೆ ಅದು ಕಾರ್ ಹಾಕ್ಬಿಡ್ಬೇಕಂತ, ಅವ್ರು ವಾಟ್ಸಪ್ ನೋಡ್ಕೊಂಡು ಕೂತ್ಕೊಂಡಿದ್ದಾರೆ. ನಾವು ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಆಕ್ಚುಲಿ ನಂಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋ ಒಂದು ಹಾರ್ಟ್ ಬೀಟ್. ಸೊ ಏನಾಯಿತು, ನಮ್ಮಲ್ಲಿ ಒಂದು ಯಂತ್ರ ಇದೆ, ಅದಕ್ಕೆ ಪ್ರೋಗ್ರಾಮ್ ಮಾಡಬೇಕಾಗತ್ತೆ, ಯಂತ್ರ ಪ್ರೋಗ್ರಾಮ್ ಮಾಡಲಿಕ್ಕಾಗತ್ತೆ. ಆ ಯಂತ್ರಕ್ಕೆ ಮೆಷಿನ್ ಅದು, ಮೆಷಿನ್ ಅದು ಮೆಷಿನ್ ಅದು, ಅದಕ್ಕೆ ಮನಸ್ಸು ಅಂತ ಹೇಳೋದು. ಆಯಿತಾ? ಮನಸ್ಸಿಗೆ ಬೇರೆ ಬೇರೆ ರೀತಿ ಪ್ರೋಗ್ರಾಮ್ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತೀರಾ, ಡ್ರೈವಿಂಗ್ ಹೇಳ್ಕೊಡ್ತೀರಾ, ದುಃಖ ಯಾವಾಗಬೇಕಂತ ಹೇಳ್ತೀರಾ, ಸುಖ ಯಾವಾಗಬೇಕಂತ ಪ್ರೋಗ್ರಾಮ್ ಮಾಡಿರ್ತೀರಾ. ಸೊ ಅದು ರಿಯಾಕ್ಟ್ ಮಾಡ್ತದೆ, ದುಃಖ ಆಯಿತು ಸುಖ ಆಯಿತು. ನೀನು ನನಗೆ ದುಃಖ ಆಯಿತು ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ. ನನಗೇನಾರು ಆಯ್ತಾ? ಆತ್ಮನಿಗೆ ಏನಾರು ಆಯ್ತಾ? ಇಲ್ಲ. ನೀವು ಮನಸ್ಸಿನ ಮೇಲೆ ಏನಾದ್ರು ಆತ್ಮನ ಮೇಲೆ ಯಾಕೆ ಆರೋಪ ಮಾಡ್ತಾ ಇದ್ದೀರಾ? ಆತ್ಮ ಸದಾ ಆನಂದ, ಅದಕ್ಕೆ ಏನೂ ಆಗಲ್ಲ. ಸೊ ಮನಸ್ಸಿನ ಮೇಲೆ, ಮನಸ್ಸು ಕೇವಲ ಯಂತ್ರ. ನೀವು ಇನ್ನೊಂದು ಫ್ಯಾಮಿಲಿಯಲ್ಲಿ ಬೆಳೆದಿದ್ರೆ ಓಕೆ, ಅಲ್ಲಿ ನಿಮಗೆ ಮಾತಾಡುವಾಗಲೇ ಮಾತಾಡುವಾಗಲೇ ಫೋರ್ ಲೆಟರ್ ವರ್ಡ್ ಮಾತಾಡಿದವರು, ಅವ್ರಿಗೆ ನಿಮ್ಗೆ ಯಾರೋ ಫೋರ್ ಲೆಟರ್ ವರ್ಡ್ ಬಂದು ಮಾತಾಡಿ ನಿಮ್ಗೆ ಏನೂ ಅನ್ಸಲ್ಲ, ಯಾಕಂದ್ರೆ ನಿಮ್ಮ ಪ್ರೋಗ್ರಾಮ್ ಹಾಗಾಗ್ಬಿಟ್ಟಿದೆ. ಅರ್ಥ ಆಗ್ತದೆ ನಿಮಗೆ? ಸೊ ನಿಮಗೆ ದುಃಖ ಆಗೋದು ಸುಖ ಆಗೋದು ನಿಮಗಲ್ಲ, ಆ ಪ್ರೋಗ್ರಾಮಿಗೆ. ಸೊ ಆ ಪ್ರೋಗ್ರಾಮಿಗೆ ಆದ್ರೆ ನನಗಂತ ನೀವು ಹೇಗೆ ತಿಳ್ಕೊಂಡಿದ್ದೀರಾ? ಅದನ್ನು ಫೇಸ್ ಮಾಡಬೇಕಾದ್ರೆ ಸಿಂಪಲ್ ಪ್ರಶ್ನೆ ಇಷ್ಟೇ, ನೀವು ದಿನಕ್ಕೆ 24 ಅವರ್ಸಲ್ಲಿ ಎಷ್ಟು ಗಂಟೆ ಡಾಕ್ಟರ್ ಆಗಿರ್ತೀರಾ? ಹೌ ಮೆನಿ ಅವರ್ಸ್ ಡಾಕ್ಟರ್
ಏಟ್ ಟು ಟೆನ್ ಅವರ್ಸ್. ಗಂಡ ಆಗಿ ಎಷ್ಟು ಹೊತ್ತಿರ್ತೀರಾ? ಅದು ಫುಲ್ ಟೈಮ್ ಜಾಬ್, ನಂಗೆ ಗೊತ್ತು. ಬೆಕ್ ಅಂಡ್ ಕಾಲ್. ಅಪ್ಪ ಆಗಿ ಎಷ್ಟು ಹೊತ್ತಿರ್ತೀರಾ? ಮಗ ಆಗಿ ಎಷ್ಟು ಹೊತ್ತಿರ್ತೀರಾ? ಆತ್ಮ ಆಗಿ ಎಷ್ಟು ಹೊತ್ತಿರ್ತೀರಾ? ದಟ್ ಈಸ್ ದ ಪ್ರಾಬ್ಲಮ್. ನೀ ಯು ಆರ್ ನಾಟ್ ಗಿವಿಂಗ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಿಮಗೆ ಬೇರೆ ಎಲ್ಲದಕ್ಕೂ ಟೈಮ್ ಇದೆ. ಆತ್ಮ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿಕ್ ಟೈಮ್ ಇದೆಯಾ? ನಾನು ಆತ್ಮಸ್ವರೂಪಿ ಅಂತ ಕೂತ್ಕೊಂಡಿದ್ದೀರಾ? ಇಲ್ಲ. ಹಾಗಾಗ್ಬಿಟ್ರೆ ಏನಾಗುತ್ತೆ? ದೆನ್ ನಿಮ್ಮ ನೀವು ಜೀವನದಲ್ಲಿ ಏನೇ ಆದರೂ ಅದು ನಿಮ್ಮ ನಿಮ್ಮ ಆತ್ಮನ ಮೇಲೆ ಆರಂಭ ಮಾಡಿಕೊಂಡು ಸುಮ್ಮನೆ ಆರಾಮಾಗಿರ್ತೀರ. ಸೊ ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಅಂದರೆ, ಫೇಸನ್ನು ಲೈಫಲ್ಲಿ ಫೇಸ್ ಮಾಡೋಕೆ ಯಾಕೆ ಆಗ್ತಾ ಇಲ್ಲ ಅಂದರೆ, ನೀವು ಆತ್ಮ ಆಗಿ ಕೂತ್ಕೊಳ್ಳೋದು ಕಲಿತೇ ಇಲ್ಲ, ಬರೀ ಎಲ್ಲ ಬೇರೆ ಏನೋ ಆಗ್ತಿದ್ರ. ಆತ್ಮ ಪ್ರೋಗ್ರಾಮಿಂಗ್ ಅಲ್ಲ ಅದು, ಆತ್ಮ ಬೇರೆ ಎಲ್ಲ ಪ್ರೋಗ್ರಾಮ್ ಬಿಟ್ಟು ಕೂತ್ಕೋಬೇಕು. ಆತ್ಮ ನಿಮ್ಗೆ ಬ್ರಹ್ಮೋಪದೇಶ ಅಂತ ಮಾಡಿದಾರೆ ನಿಮ್ಗೆ ಮಕ್ಕಳಿಗೆ? ಉಪನಯನ ಅಂತ ಮಾಡ್ತಾ ಇರ್ತಾನೆ. ಉಪನಯನ ಅಂದ್ರೆ ಬ್ರಹ್ಮೋಪದೇಶ ದೇಶದ ಗುರುಗಳು ಬಂದು ನೀನು ಆತ್ಮ ಕಣಪ್ಪ, ನೀನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಂತ ಹೇಳ್ಕೊಳಿ ಬ್ರಹ್ಮೋಪದೇಶ. ಈಗ ಬ್ರಹ್ಮೋಪದೇಶ ಏನಾಗಿದೆ? ನಿಮಗೆ ಉಪನಯನ ಅಂತ ಹೇಳಿದರೆ ಆ ಉಪನಯನ ದಿವಸ ಅದಕ್ಕೆ ಬ್ರಹ್ಮೋಪದೇಶ ಅಂತ ಹೇಳೋದು. ಆ ದಿವಸ ಮಗುವಿಗೆ ಹೇಳ್ಕೊಡ್ತಾರೆ ನೀನು ಬ್ರಹ್ಮ ಕಣಪ್ಪ, ನೀನು ಶಿವಸ್ವರೂಪಿ, ದೇಹ ನೀನಲ್ಲ ಅಂತ ಅದು ಹೇಳ್ಕೊಡೋದು ಬ್ರಹ್ಮೋಪದೇಶ. ಈಗ ಬ್ರಹ್ಮೋಪದೇಶ ಎರಡು ಜನಿವಾರ ಹಾಕ್ಬಿಟ್ಟು ಊಟ ಆಗಿದೆ. ಆ ಪ್ರೋಗ್ರಾಮ್ ಶುರು ಆಗುತ್ತೆ ಮಗುವಿಗೆ ಯಾವಾಗ? ಆರು ವರ್ಷನೋ ಏಳು ವರ್ಷ ಎಂಟು ವರ್ಷ ಆದಾಗ ಮಾಡಿರ್ತಾರೆ. ಆದರೆ ಮಾಡಿದ್ದೇನು ಮಾಡಿರ್ತಾರೆ, ಬೇರೆ ಮಾಡಿರ್ತಾರೆ ಅಷ್ಟೇ. ಅರ್ಥ ಆಗ್ತೀಯಾ? ಸೊ ನಿಮ್ಮ ಜೀವನದಲ್ಲಿ ದುಃಖ ಆಯಿತು ಅಂತ ಹೇಳಿದ್ರೆ ಯಾರಿಗೆ ದುಃಖ ಆಯಿತು? ಅರೇ ನಿಮ್ಮ ಸಣ್ಣ ಹುಡುಗಿಗಿದ್ದಾಗ. ಏನು ಒಳ್ಳೆ ಹುಡುಗಿ ಕಣಮ್ಮ ನೀವು, ಯಾರ ಕೈಗೆ ಬೈಸ್ಕೋಬಾರ್ದು. ಇನ್ನು ನೀನು ದೊಡ್ಡ ಬೆಳ್ಳ ಬೆಳೆದು ನೀವು ದೇಹ ಬೆಳೆದಿದೆ, ನಿಮಗೂ ಮಕ್ಕಳಾಗಿರ್ತಾರೆ. ಆ ಸಣ್ಣ ಹುಡುಗಿ ಅದೇ ಪಾವ, ಅದೇ ಸಣ್ಣ ಹುಡುಗಿ ಪ್ರೋಗ್ರಾಮ್ ನಡೀತಾ ಇದೆ. ಆ ಸಣ್ಣ ಹುಡುಗಿ ಯಾರು ಬೈದ್ರೆ ದುಃಖ ಆಗುತ್ತೆ, ನನಗೆ ದುಃಖ ಆಯ್ತು ಅಂತ ಹೇಳ್ತೀರಾ? ಒಳ್ಳೆ ಕಥೆ ಐತಲ್ಲ ಇದು, ನನಗೆ ಮತ್ತೆ ಆ ಸಣ್ಣ ಹುಡುಗಿ ವ್ಯತ್ಯಾಸ ಇಲ್ವಾ? ನಾ ಆ ಸಣ್ಣ ಹುಡುಗಿ ಪ್ರೋಗ್ರಾಮ್ ಅಂದ್ರೆ ನಿಮ್ಗೆ ಗೊತ್ತಾಗಿಲ್ವಾ? ಗೊತ್ತಾದ್ರೂ ಈ ಕ್ಲಾಸಲ್ಲಿ ಗೊತ್ತಾದ್ಮೇಲೆ ಮತ್ತೆ ಹೋಗಿ ಮನೇಲಿ ಯಾಕೆ ಹೋಗಿ ಸ್ವಲ್ಪ ಹೋಗಿ ನಾನು ಯಾರಾದ್ರು ಕೂತ್ಕೊಂಡಿಲ್ಲ, ಯಾಕೆ ಕೂತ್ಕೊಂಡಿಲ್ಲ? ನಾನು ಆತ್ಮಸ್ವರೂಪಿ ಅಂತ ಕೂತ್ಕೊಳ್ಳಿಕ್ಕೆ ಯಾಕೆ ಯಾರು ಯಾರು ನೀವು ಪ್ರಿವೆಂಟ್ ಮಾಡಿದ್ರ? ಸಿ ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ಯುವರ್ ಸೆಲ್ಫ್. ದ ಟೈಮ್ ಈಸ್ ನಾಟ್ ಅವೈಲೇಬಲ್ ಫಾರ್ ಹಸ್ಬೆಂಡ್, ವೈಫ್, ಜಾಬ್. ಇಟ್ ಈಸ್ ನಾಟ್ ಈವನ್ ಅವೈಲೇಬಲ್ ಫಾರ್ ಯುವರ್ ಮೈಂಡ್. ನಿಮ್ಮ ಮನಸ್ಸಿಗೂ ಟೈಮ್ ಕೊಡಬೇಕು. ಮನಸ್ಸು, ದೇಹ, ಬುದ್ಧಿ ಯಾವುದಕ್ಕೂ ಟೈಮ್ ಕೊಡದೆ ಆತ್ಮನಿಗೋಸ್ಕರ ಟೈಮ್ ಕೊಡಬೇಕು. ಕೊಡ್ತಾ ಇದ್ದೀರಾ? ಮತ್ತೆ ದೇವ್ರ ಪೂಜೆಗೂ ಟೈಮ್ ಕೊಡ್ತೀರಿ ನೀವು, ಬಟ್ ನಿಮ್ಮ ಆತ್ಮನಿಗೆ ಟೈಮ್ ಕೊಟ್ರ ದುಃಖ ಆಗದೆ ಇರ್ತದ? ನಾನು ಹೇಳಿ ಅರ್ಥ ಆಯ್ತೇನೆ ಮೇಡಮ್ ನಿಮಗೀಗ? ಅರ್ಥ ಆಯ್ತು ಅರ್ಥ ಆಗಿಲ್ಲ. ಮನಸ್ಸು ಅದು ಯಂತ್ರ ರೀ, ಅದು ಬರೀ ಪ್ರೋಗ್ರಾಮ್. ಅದು ನೀವು ಮನಸ್ಸಲ್ಲ, ನಿಮ್ಮ ಪ್ರೋಗ್ರಾಮ್ ಅದು. ನೀವು ಮಾಡ್ತೀರ ಪ್ರೋಗ್ರಾಮ್ ಅನ್ನ. ಏನು ಮಾಡಿದಿರಿ? ಅಡುಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ರಿ, ಆಮೇಲೆ ಅದು ಅಡುಗೆ ಮಾಡ್ತದೆ. ಕಡೆ ಕಾರ್ ಬಿಡೋದು ಹೇಗೆ ಅಂತ ಹೇಳ್ಬಿಟ್ರಿ, ಕಾರ್ ಬಿಡ್ತದೆ. ಅದಕ್ಕೆ ದುಃಖ ಆಗೋದು ಹೇಗೆ ಅಂತ ಹೇಳ್ಬಿಟ್ಟು ದುಃಖ ಆಗುತ್ತದು. ನೀವು ಹೇಳ್ಕೊಟ್ಟಿಲ್ಲ ಪಾಪ, ಅದು ಬೇರೆ, ಅದೆಲ್ಲ ಸಮಾಜ ಹೇಳ್ಕೊಟ್ಟಿದೆ. ನೀವು ಅದನ್ನು ಹೇಳ್ಕೊಟ್ಟೇ ಇಲ್ಲ, ಅದು ಸಮಾಜ ಹೇಳ್ಕೊಂಡು ಕಲ್ತ್ಕೊಂಡು ಹಾಗೆ ಮಾಡ್ತಾನೆ. ದುಃಖ ಹೀಗೆ ಪಡಬೇಕು ಅಂತ ಹೇಳ್ತದೆ. ಅದು ಯಾವುದೋ ಒಂದು ನಾಲ್ಕು ಸಿನಿಮಾ ನೋಡ್ತೀರಾ, ಸಿನಿಮಾ ನೋಡ್ಕೊಳ್ಳೋದು ಹುಡುಗ ಹುಡುಗಿ ಕೈ ಕೊಟ್ಕೊಳ್ಳಿ ಹೋಗಿ ಬಾರಿ ಹೋಗಿ ಕೂತ್ಕೊಂಡು ಕೂಡಿದ್ದಾನೆ. ಈಗ ನೀವು ಅದನ್ನು ನೋಡ್ಬಿಟ್ಟು ನೀವು ಕಲಿದಿರಾ? ಈ ಸಮಾಜದಿಂದ ಬಂದ ಪ್ರೋಗ್ರಾಮನ್ನು ನಿಮ್ಮಲ್ಲಿ ಇಡ್ಸ್ಕೊಂಡ್ಬಿಟ್ಟಿದ್ದೀರಾ, ನಿಮ್ಮ ಮೆಷಿನಿಗೆ ಹಾಕ್ಬಿಟ್ಟಿದ್ದೀರಾ. ಯಾವ ಮೆಷಿನು? ನಿಮ್ಮ ಕಂಪ್ಯೂಟರ್ಗೆ. ನಿಮ್ಮ ಮನಸ್ಸು ಅನ್ನೋದು ಇದು ಕಂಪ್ಯೂಟರ್, ಇದು ಅಷ್ಟೇ. ದಿಸ್ ಮೋಸ್ ಆರ್ ಕಮಿಂಗ್ ಲೈಕ್ ಎಂತಿ. ಈಗ
ನಿಮ್ಮ ನಿಮ್ಮ ಮನಸ್ಸು ಅಂದರೆ ನೀವು ನನ್ನ ಮನಸ್ಸು ಅಂತ ಹೇಳ್ತೀರ, ನಿಮ್ಮ ಮನಸ್ಸಲ್ಲಿ ನಿಮ್ದು ಏನೂ ಇಲ್ಲ, ಮನಸ್ಸು ಪೂರ್ತಿ ಸಮಾಜದಿಂದ ಬಂದದ್ದು. ಎಂಟೈರ್ ಮೈಂಡ್ ಈಸ್ ನಥಿಂಗ್ ಬಟ್ ಸೋಷಿಯಲ್ ಪ್ರೋಗ್ರಾಮ್. ಟೆಲ್ ಮೀ ವಾಟ್ ಈಸ್ ದೇರ್ ಇನ್ ಯುವರ್ ಮೈಂಡ್ ವಿಚ್ ಇಸ್ ಯುವರ್ಸ್. ನೀವೀಗ ಶರ್ಟ್ ಹಾಕೊಂಡಿದ್ದಲ್ಲ, ಇಸ್ ಇಟ್ ಯುವರ್ ಚಾಯ್ಸ್? ನೀವು ಚೂಸ್ ಮಾಡಿದ್ರಿ ಆ ಶರ್ಟು ಅಲ್ಲ. ಸೊ ನೀವು ಆ ಶರ್ಟ್ ಯಾಕೆ ಹಾಕೊಂಡ್ರಿ? ಬಿಕಾಸ್ ಫ್ರಮ್ ಸೊಸೈಟಿ ಯು ಲರ್ನ್ ದಟ್ ದಿಸ್ ಶರ್ಟ್ ಲುಕ್ಸ್ ಗುಡ್. ಟೆಲ್ ಮೀ ಎ ಸಿಂಗಲ್ ಥಾಟ್ ಇನ್ ಯುವರ್ ಮೈಂಡ್ ವಿಚ್ ಇಸ್ ಯುವರ್ಸ್. ನಿಮ್ಮ ಮನಸ್ಸಲ್ಲಿ ನಂದೇ ಒಂದು ಯೋಚನೆ ಒಂದು ಯಾರು ಇದ್ರೆ ಹೇಳಪ್ಪ ನನಗೆ. ನಿಮ್ಮ ನಾನು ಎಂದು ಹೇಳಿಬಿಡ್ತೇನೆ, ನಿಮ್ಮ ಎಲ್ಲ ಯೋಚನೆಗಳು ಸಮಾಜದಿಂದ ಬಂದದ್ದು. ಎಲ್ಲ ಯೋಚನೆಗಳು, ಊಟ ಮಾಡೋದು, ತಿಂಡಿ ತಿನ್ನೋದು, ಡ್ರೆಸ್ ಹಾಕೋದು, ಡ್ರೆಸ್ ನಿಮ್ಮ ಮಾತಾಡೋದು, ಕಲಿಯೋದು, ಎಲ್ಲ ಸಮಾಜದಿಂದ ಬಂದದ್ದು. ನಿಮ್ಮದೇ ಆದ ಸ್ವಂತದ್ದು ಏನಿದೆ ಹೇಳಿ ನನಗೆ. ಅದು ನಿಮ್ದು ಹೇಗಾಯ್ತು? ಅಲ್ಲ ಅದು ವ್ಯವಹಾರಕ್ಕೆ ಬೇಕು, ಆದರೆ ನಿಮ್ಮ ಅಸ್ತಿತ್ವ ಮರ್ತುಬಿಟ್ರಲ್ಲಪ್ಪ, ಶಿವಸ್ವರೂಪ ಮರ್ತುಬಿಟ್ರಿ. ಆಯ್ತಾ? ಸಮಾಜ ಏನು ಹೇಳ್ತಾ ಅದ್ರ ಹಾಗೆ ಕುಣಿತಾ ಇದ್ದೀರಾ. ನನ್ನ ಅನ್ನೋ ಸ್ವಂತಿಗೆ ಮರ್ತೋಗ್ಬಿಟ್ಟು ನಿಮ್ಮ ಸ್ವಂತವಾದ ಮರ್ತೋಯ್ತು, ಬೇರೆ ಹೊರಗಿಂದ ಬಂದದ್ದು ಮುಖ್ಯ ಆಯಿತು. ನಿಮ್ಮ ಜೀವನ ಆನಂದ ಹೇಗಾಗಬೇಕು? There is not a single thought which is yours. Tell me one single thought of yours which is original, yours. I am happy. So happy ki conditions, more conditions. This is under this condition I am happy. Adu you have learned from somebody. It's not your contribution, nothing is there, yours. Artha ki jenri? Nimmade aadu santa ond yojani idre helta nodana. ನಿಮ್ಗೆ ಅರ್ಥ ಆಯ್ತಾ? ಏನು ಅರ್ಥ ಆಯ್ತು? ಅದು ಹಸಿವು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟದ್ದು. ಅದು ನೋಡಿ, ನಾನು ಹೇಳಿದೆ ಆತ್ಮನಿಗೆ ಸಂಬಂಧಪಟ್ಟದ್ದು ಆನಂದ. ಹಸಿವು ಅನ್ನೋದು ದೇಹಕ್ಕೆ ಸಂಬಂಧಪಡ್ತದೆ, ಅಪ್ಪ ಅಮ್ಮನಿಗೆ ಸಂಬಂಧಪಟ್ಟದ್ದು. ಯೋಚನೆ ಅನ್ನೋದು ಸಮಾಜಕ್ಕೆ ಸಂಬಂಧಪಟ್ಟದ್ದು, ಸಮಾಜದ ಮಗು. ಅಲ್ಲ ರೀ, ನೀವು ಮಿಕ್ಸ್ ಮಾಡ್ತಿದ್ರ. ನಿಮ್ಮ ನಾನು ಹೇಳಿದೆ ನೀವು ಮೂರು ಮಗು ಅಂತ ಹೇಳಿದೆ, ಹೌದಾ? ನಿಜವಾದ ಮಗು ಯಾವುದು? ಅದು ಆನಂದ. ಅದು ಕಂಪ್ಲೀಟ್ಲಿ ಮರ್ತೋಗ್ಬಿಟ್ಟಿದೆ. ಹಸಿವೆ ಆಯಿತು, ಅದು ಯಾರಿಗೆ? ದೇಹಕ್ಕೆ. ಅದು ಅಪ್ಪಮ್ಮನ ಮಗು. ದುಃಖ ಆಯಿತು, ಸುಖ ಆಯಿತು, ಅದು ಯಾರಿಗೆ? ನಿಮ್ದು ಮುಖ್ಯ ಯಾವುದಾಯ್ತು? ನಿಮಗೆ ದುಃಖ, ನಿಮಗೆ ಬೈದ್ರು ಯಾರ? ದುಃಖ ಯಾಕಾಯಿತು? ಸಮಾಜದ ಮಗುವಿಗೆ. ಆಯ್ತಾ? ಅದು ನನಗೆ ದುಃಖ ಆಯಿತು ಅಂತ ಹೇಳ್ತೀರ, ನನಗೆ ಅಂದರೆ ಯಾರಿಗೆ? ಭಗವಂತನ ಮಗುವಿಗೆ. ಆ ಭಗವಂತನ ಮಗು ಆನಂದವಾಗಿದೆ ಅಲ್ಲೇ, ಅದು ಮರ್ತು ಹೋಗ್ಬಿಟ್ಟಿದೆ. ನೀವು ಯಾವ ಎರಡನ್ನು ಮಿಕ್ಸ್ ಮಾಡ್ತಾಯಿದ್ರ, ಅರ್ಥ ಆಗಿದೆಯಾ? ಗೊತ್ತಾಗಿಲ್ವಾ? ಒಂದು ಕೋಣೆಯಲ್ಲಿ ಮೂರು ಮಕ್ಕಳಿದ್ದಾರೆ, ಅದ್ರೊಬ್ಬ ಶಾಂತವಾಗಿದೆ, ಅದು ಭಗವಂತನ ಮಗು. ಇನ್ನೊಂದು ಮಗು ಗಲಾಟೆ ಮಾಡ್ತಾಯಿದ್ರ, ನೀವು ಹೊರಗೆ ಕೂತ್ಕೊಂಡವ್ರಿಗೆ ಅಯ್ಯೋ ಇರಲಿ, ಯಾರು ಗಲಾಟೆ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಶಾಂತವಾಗಿರೋ ಮಗು ಭಗವಂತನ ಮಗು, ಅದು ನೀವು. ಸಮಾಜದ ಮಗು ಗಲಾಟೆ ಮಾಡ್ತಾಯಿದೆ, ಮಾಡ್ತದೆ ಅದು, ಯಾಕಂದ್ರೆ ಸಮಾಜಕ್ಕೆ ಹೇಳಿದಾಗ ಕುಣಿತದ ಅದು. ನನಗೆ ದುಃಖ ಆಯಿತು ಅಂತ ಹೇಳಿದಾಗ ನೀವು ಯಾರಿಗೆ ದುಃಖ ಆಯಿತು ಅಂತ ಹೇಳಿದ್ದೀರಾ? ದೇವರ ಮಗುಗೆ ದುಃಖ ಆಗ್ತಾ ಇದೆಯಾ? ಆಗಲ್ಲ. ಮತ್ತೆ ಕನ್ಫ್ಯೂಷನ್ ಮಾಡ್ತದಲ್ಲಪ್ಪ. ಸಮಾಜದ ಮಗುವಿಗೆ ದುಃಖ ಆಗ್ತಾಯಿದೆ, ನಾನು ಭಗವಂತನ ಮಗು ಅಂತ ಹೇಳ್ಕೊಂಡು ಶಾಂತಿ ಆಗ್ತದೆ. ನನ್ನ ಸ್ವರೂಪ ಶಾಂತಿ ಅಂತ ಗೊತ್ತಾಗತ್ತೆ, ಅದು ಬೇರೆ ಇದು ಬೇರೆ ಅಂತ. ನೀವು ಅದನ್ನು ಮಿಕ್ಸ್ ಮಾಡ್ತಿದ್ರಲ್ಲ, ಅವ್ರು ಹೇಳ್ತಾರೆ ನನಗೆ ಗೊತ್ತಿದೆ, ಗೊತ್ತಾಗ್ತದೆ, ನಾನು ಮಿಕ್ಸ್ ಪೂರ್ತಿ ಇನ್ನೂ ಮಿಕ್ಸ್ ಆಗ್ತಾ ಇದೆ ಅಂತ. ಅದಕ್ಕೆ ಕೇಳಿದೆ, ನೀವು ದಿನಕ್ಕೆ ನೀವು ಡಾಕ್ಟ್ರಾಗಿ 18 ಗಂಟೆ, ಗಂಡ ಆಗಿ 24 ಗಂಟೆ, ಅಪ್ಪ ಆಗಿ 8 ಗಂಟೆ, ತಾಯಿಯ ಮಗು ಆಗಿ 3 ಗಂಟೆ. ಆಯಿತಾ? ದಿನದಲ್ಲಿ 24 ಗಂಟೆ ನೀವು ಏನೋ ಆಗಿಬಿಟ್ಟಿದ್ದೀರ. ನೀವಾಗಿದ್ದದ್ದು ಎಷ್ಟೊತ್ತು ಅಂತ ಕೇಳ್ತೇನೆ, ಆತ್ಮಸ್ವರೂಪ ಎಷ್ಟೊತ್ತು ಕೂತ್ಕೊಂಡ್ರಿ ಅಂತ ಕೇಳ್ತೇನೆ.